ಅಜೆಂಡಾ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೋರ್ ಮುಂದಿನ ಸೆಷನ್ನಲ್ಲಿ ಮಹಿಳೆಯರು ಸ್ವಾವಲಂಬನೆ ಆಗುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಮಹಿಳೆ ಒಂದು ಮನೆಯಲ್ಲಿ ಸ್ವಾವಲಂಬಿ ಆದರೆ ಸಮಾಜವೂ ಕೂಡ ಸ್ವಾವಲಂಬಿ ಆಗುತ್ತೆ ಉದ್ಧಾರ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅದೇ ರೀತಿಯಾಗಿ ಇಡೀ ರಾಜ್ಯವು ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಹಾಗಾದರೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯ ಮೂಲಕ ಯಾವ ರೀತಿಯಾಗಿ ಇಡೀ ಕರ್ನಾಟಕದ ಮಹಿಳೆಯರು ಸ್ವಾವಲಂಬಿ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಹೇಗೆ ಶಕ್ತಿಯುತವಾಗಿ ಬೆಳಿಬೇಕು ಮಹಿಳೆಯರ ಸ್ವಾವಲಂಬನೆಯಲ್ಲಿ ಶಕ್ತಿಯ ಪಾತ್ರ ಏನು ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಭವಿಷ್ಯದ ಯೋಜನೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾನ್ಯ ಸಾರಿಗೆ ಸಚಿವರಾಗಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಸರ್ ರಾಮಲಿಂಗಾರೆಡ್ಡಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಡಿ ಸತೀಶ್ ಹಾಗೆಯೇ ಹರಿಪ್ರಸಾದ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಮಹಿಳೆಯರ ಸ್ವಾವಲಂಬನೆಯಲ್ಲಿ ಶಕ್ತಿಯ ಪಾತ್ರದ ಜೊತೆ ಜೊತೆಗೆ ಶಕ್ತಿಯುತ ಕರ್ನಾಟಕವನ್ನ ಯಾವ ರೀತಿಯಾಗಿ ರೂಪಿಸಬೇಕು ಶಕ್ತಿಯುತ ಕರ್ನಾಟಕ ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಒಂದು ವೇದಿಕೆಯಲ್ಲಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ನಡೆಸಿಕೊಡೋದಕ್ಕೆ ಶರ್ಮಿತಾ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಓವರ್ ಟು ಯು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಮಹಿಳೆಯರ ಸ್ವಾವಲಂಬನೆಯಲ್ಲಿ ಶಕ್ತಿಯ ಪಾತ್ರ ಬಹುಶಃ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಈ ಶಕ್ತಿ ಯೋಜನೆ ಘೋಷಣೆ ಮಾಡಿದಾಗ ತುಂಬಾನೇ ಅದ್ರ ಮೇಲೆ ನಿರೀಕ್ಷೆ ಇತ್ತು ಬಹು ಮಹತ್ವದ ಕಾಂಗ್ರೆಸ್ ಸರ್ಕಾರದ ಯೋಜನೆ ಇದು ಸೊ ಶಕ್ತಿ ಯೋಜನೆಯಿಂದ ಶಕ್ತಿಯುತ ಕರ್ನಾಟಕ ಒಂದು ವರ್ಷದಲ್ಲಿ ಹೇಗೆ ಸಾಧ್ಯವಾಯಿತು ಪ್ರಮುಖವಾಗಿ ಇಲ್ಲಿ ಮಹಿಳೆಯರ ಸ್ವಾವಲಂಬನೆ ಇದರಿಂದ ಹೇಗೆ ಸಾಧ್ಯವಾಯಿತು ಅದ್ರ ಜೊತೆಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚಾಗಿ ನಾವು ಬಳಕೆ ಮಾಡಬೇಕು ಅಂತೇಳಿ ಸರ್ಕಾರ ಈ ಮಹತ್ವದ ಯೋಜನೆಯನ್ನ ಜಾರಿಗೆ ತಂತು ಸೊ ಇದರ ಸ್ವಾವಲಂಬನೆ ಹೇಗಾಗಿದೆ ಮಹಿಳೆಯರಿಗೆ ಯಾವ ತರ ಅನುಕೂಲ ಆಗಿದೆ ಇದರ ಮಿಸ್ಯೂಸ್ ಕೂಡ ಖಂಡಿತ ಆಗ್ತಾ ಇದೆ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರ ಯಾವ ತರ ಕ್ರಮಗಳನ್ನ ಕೈಗೊಂಡಿದೆ ಸಾರಿಗೆ ಸಚಿವರೇ ಇದ್ದಾರೆ ಈ ಬಗ್ಗೆ ಸುದೀರ್ಘವಾಗಿ ಸಂವಾದವನ್ನು ನಡೆಸ್ತಾ ಹೋಗೋಣ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಾನ್ಯ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಸ್ವಾಗತ ಸರ್ ನಿಮ್ಮ ಹತ್ರ ಮಾತಾಡೋಕ್ಕೂ ಮುಂಚಿತವಾಗಿ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ರಿ ಮಹಿಳೆಯರು ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ ರಾಜ್ಯದ ನಾನಾ ಭಾಗಗಳಿಂದ ಮಹಿಳೆಯರು ಈ ಯೋಜನೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿದ್ದಾರೆ ಒಮ್ಮೆ ನೋಡೋಣ ಬಸ್ ತಿರು ಮಾಡಿದಕ್ಕೆ ನಮಗೆ ಬಡವರಿಗೆ ಎಲ್ಲಾ ಅನುಕೂಲ ಆಗಿತ್ರಿ ಸೊ ದೂರ ಇರೋ ಸಂಬಂಧಗಳೆಲ್ಲ ಈ ಬಸ್ ಇಂದ ಒಂದಾದವು ಮುಂಚೆ ಎಲ್ಲ ಕಾಲೇಜಿಗೆ ಹೋಗ್ಬೇಕಾರಾಗ್ಲಿ ಎಲ್ಗಾದ್ರೂ ಹೋಗ್ಬೇಕಾರಾಗ್ಲಿ ತುಂಬಾ ಖರ್ಚು ಬರ್ತೈತಿ ತಿಂಗಳ ತಿಂಗಳ ಇವಾಗೆಲ್ಲ ಅದು ಸೇವಿಂಗ್ಸ್ ಆಗ್ತಾ ಇದೆ ಎಲ್ಲರೂ ಎಲ್ಲಾ ಕಡೆ ಸುತ್ತಾಡ್ತಾವ್ರೆ ಎಲ್ರಿಗೂ ಖುಷಿ ಹೆಣ್ಮಕ್ಳೆಲ್ಲಾ ಮನೇಲೆ ಕೂರ್ತಾ ಇದ್ರು ಬಟ್ ಯಾರು ಕೂಡ ಎಲ್ಲೂ ದೇವಸ್ಥಾನ ಅಂತ ನೋಡಿರ್ಲಿಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಹೋಗಿ ಬರೋಕೆ ಫೈವ್ ಹಂಡ್ರೆಡ್ ಆದ್ರೂ ಬೇಕಾಗ್ತಿತ್ತು ಈಗ ಆ ಅಮೌಂಟ್ ಸ್ವಲ್ಪ ಉಳಿತಾಯ ಜಾಬಿಗ್ ಹೋಗೋರಿಗೆ ಡೈಲಿ ರುಟೀನ್ ಮಾಡೋರಿಗೆ ಹೆಲ್ಪ್ ಆಗಿದೆ ಚಲೋ ಆಗಿದ್ರಿ ಅಷ್ಟೇ ಹಣ ಉಳಿತಾಯ ಆಗ್ತಿತ್ರಿ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗ್ತಿದೆ ಪ್ರಾಜೆಕ್ಟ್ ವರ್ಕ್ ಆದ್ರೆ ಸೇವ್ ಆಗ್ತಿದೆ ಮನಿ ಬಡವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವರೆಲ್ಲ ಹೆಣ್ಮಕ್ಳುಗಳು ಶಾಲೆ ಕಳಿಸ್ತಿರ್ತಾರೆ ಅವರಿಗೆ ವರ್ಷಕ್ಕೊಂದ್ಸರಿ ಕಟ್ಟಕ್ಕೂ ಕೆಲವರಿಗೆ ಹಾಕ್ತಿರಲ್ಲ ಈಗ ಅದನ್ನು ಉಳಿಸೋದ್ರಿಂದ ಅವ್ರ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ಇದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾನು ಆಗಲೇ ಹೇಳ್ದಂಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಜನಪ್ರಿಯವಾದಂಥ ಯೋಜನೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಶಕ್ತಿ ಯೋಜನೆಯ ಸಾರಿಗೆಯ ಸಾರಥಿ ನೀವು ಮಹಿಳೆಯರ ಆ ಮಾತುಗಳನ್ನು ಕೇಳಿದಾಗ ಎಷ್ಟು ಸಾರ್ಥಕ ಭಾವ ಅನ್ನಿಸುತ್ತೆ ಸರ್ ಶಕ್ತಿ ಕಾರ್ಯಕ್ರಮ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಒಂದು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದರಲ್ಲಿ ಮೊದಲನೇದು ಶಕ್ತಿ ನಾವು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಮೇ ಇಪ್ಪತ್ತಕ್ಕೆ ನಮ್ಮ ಸರ್ಕಾರ ಬಂತು ಮೇ ಇಪ್ಪತ್ತೈದಕ್ಕೆ ಪೋರ್ಟ್ಫೋಲಿಯೋ ಕೊಟ್ಟರು ಜೂನ್ ಹನ್ನೊಂದಕ್ಕೆ ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಕೇವಲ ಹದಿನೈದು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ನಮಗೂ ಕೂಡ ಅನೇಕ ಆತಂಕಗಳಿತ್ತು ಕಾರಣ ಏನು ಅಂದರೆ ಪ್ರತಿದಿನ ಎಂಬತ್ತು ಲಕ್ಷ ಜನ ಓಡಾಡ್ತಾರೆ ನಮ್ಮ ಬಸ್ಗಳಲ್ಲಿ ನಾಲ್ಕು ಕಾರ್ಪೊರೇಷನ್ ಇದೆ ನಾಲ್ಕು ಕಾರ್ಪೊರೇಷನ್ನ ಬಸ್ಗಳಲ್ಲಿ ಎಂಬತ್ತು ಲಕ್ಷ ಜನ ಓಡಾಡ್ತಾರೆ ನಾವು ಅಷ್ಟೇ ಪ್ರಮಾಣದಲ್ಲಿ ಜನ ಓಡಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಆಗುತ್ತೆ ಆದರೆ ಜನ ಎಷ್ಟೇ ಓಡಾಡ್ತಾರೆ ಅಂತ ತಿಳ್ಕೊಂಡ್ವಿ ಆದರೆ ನಿರೀಕ್ಷೆ ಮೇರಿ ಒಂದು ಕೋಟಿ ಜನ ಇವತ್ತು ಪ್ರತಿದಿನ ಓಡಾಡ್ತಾ ಇದ್ದಾರೆ ಅಂದರೆ ಇಪ್ಪತ್ತು ಲಕ್ಷ ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ ಇಪ್ಪತ್ತು ಜಾಸ್ತಿ ಇಪ್ಪತ್ತು ಲಕ್ಷ ಓಡುತ್ತಿರೋರೆಲ್ಲ ಹೆಣ್ಮಕ್ಳು ಅಂತಲ್ಲ ಅವ್ರ ಜೊತೆಗೆ ಬೇರೆಯವರು ಸೇರಿಕೊಳ್ತಾರೆ ಮತ್ತು ಪ್ರಾರಂಭದಲ್ಲಿ ಯಾಕೆ ಆತಂಕ ಆಯಿತು ಅಂತ ನಾನು ಹೇಳಿದೆ ಅಂದರೆ ಆಗ ನಮ್ಮಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಹನ್ನೆರಡು ಸಾವಿರ ಬಸ್ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ಇಪ್ಪತ್ನಾಲ್ಕು ಸಾವಿರ ಬಸ್ ಇತ್ತು ಈಗ ಈಗಲೂ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾವಿರ ಬಸ್ಸೇ ಇದೆ ಆದರೆ ಪ್ರಾಯ ಇದು ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮಲ್ಲಿ ಈಗ ಮೂವತ್ತಾರು ಸಾವಿರ ಬಸ್ ಇರಬೇಕಾಗಿತ್ತು ಬಸ್ಸುಗಳ ಕೊರತೆ ಇತ್ತು ಬಸ್ಸುಗಳ ಕೊರತೆ ಇತ್ತು ಆಮೇಲೆ ಒಂದು ಐದು ಸಾವಿರದ ಎಂಟುನೂರು ರೂಪಾಯಿ ಸಾಲ ಕೂಡ ಬಿಟ್ಟು ಹೋಗಿದ್ದರು ಮತ್ತು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಅದೇ ಕೊನೆ ಸುಮಾರು ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಅಂದರೆ ಇದು ಕ್ರೂ ಶಾರ್ಟೇಜ್ ಇತ್ತು ಬಸ್ಸಸ್ ಶಾರ್ಟೇಜ್ ಇತ್ತು ಮತ್ತು ಕರೋನಾ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಬಸ್ಗಳನ್ನು ನಿಲ್ಲಿಸ್ಬಿಟ್ಟಿದ್ರು ಈ ಬೇರೆ ಬೇರೆ ಕಾರಣಗಳಿಂದ ಇಷ್ಟೆಲ್ಲ ಇದ್ದರೂ ಕೂಡ ಹಿಂದೆ ನಾನು ನಮ್ಮ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಸು ನಮ್ಮ ಇನ್ನಿತರ ಏರಿಯಾ ಅಧಿಕಾರಿಗಳಿದ್ದರೆ ಚರ್ಚ್ ಮಾಡಿದಾಗ ಅವರೆಲ್ಲ ಕೂಡ ಧೈರ್ಯ ತುಂಬಿದ್ರು ಇಲ್ಲ ಇದು ಮಾಡೋಣ ಯಾವುದು ಯಾವುದೇ ಕಾರಣಕ್ಕೂ ಯಾರು ರಜಾ ಹೋಗಿದ್ದಾರೆ ಅವರಿಗೆಲ್ಲ ಮತ್ತೆ ವಾಪಸ್ ಕರೆಸ್ಕೊಂಡು ಕೆಲವು ಕಡೆ ಎಲ್ಲ ನಮಗೆ ಡ್ರೈವರ್ ಶಾ ಇದು ಶಾರ್ಟೇಜ್ ಇತ್ತು ಅಂಥ ಕಡೆ ಪ್ರೈವೇಟ್ ಇವ್ರ ಹತ್ರ ಡ್ರೈವರ್ಸ್ನೆಲ್ಲ ತಗೊಂಡು ಪ್ರಾರಂಭ ಕೂಡ ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಸುಮಾರು ಒಂದು ಕೋಟಿ ಜನ ಪ್ರತಿದಿನ ಈಗಲೂ ಕೂಡ ಓಡಾಡ್ತಾ ಇದ್ದಾರೆ ಎಲ್ಲೂ ತೊಂದರೆ ಆಗಲಿಲ್ಲ ಆದರೆ ಹೋದ ವರ್ಷ ಸ್ವಲ್ಪ ನಮಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಯಿತು ಈಗ ನಮಗೆ ಸುಮಾರು ಮೂರು ಸಾವಿರ ಬಸ್ಸು ನಾವು ಹೊಸ ಬಸ್ಸಸ್ ತೊಗೊಂಡಿದ್ದೀವಿ ಒಟ್ಟು ಐದು ಸಾವಿರ ಬಸ್ಸಸ್ಸು ಐದು ಸಾವಿರ ಎಂಟುನೂರು ಬಸ್ಸಸ್ಸು ತೊಗೊಳ್ತೀವಿ ಇನ್ನು ಎರಡು ಸಾವಿರದ ಎಂಟುನೂರು ಬಸ್ಸಸ್ಸು ಬರಬೇಕು ಮತ್ತು ಈ ಬಸ್ಗಳನ್ನ ಹಳೆ ಬಸ್ಗಳನ್ನೆಲ್ಲ ರೀಫರ್ಬಿಷ್ ಇದು ಮಾಡ್ತಾಯಿದ್ರು ಸ್ಕ್ರಾಪ್ ಮಾಡ್ತಾಯಿದ್ರು ಅದನ್ನು ರೀಫರ್ಬಿಷ್ಮೆಂಟ್ ಅಂತ ನಾವು ಪ್ರಾರಂಭ ಮಾಡಿದ್ವಿ ದೇಶದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ ರೀಫರ್ಬಿಷ್ಮೆಂಟ್ ಅಂದರೆ ಇಂಜಿನ್ನ ಟಾಟಾ ಅಥವಾ ಲೈಲ್ಯಾಂಡ್ ಕಂಪ್ನಿ ಇರುತ್ತೆ ಅಲ್ಲಿ ಕಳಿಸಿ ಅದನ್ನು ರೆಡಿ ಮಾಡೋದು ಜಾಸ್ತಿ ಚೆನ್ನಾಗೇ ಇರುತ್ತೆ ಏನು ಸಮಸ್ಯೆ ಇರೋದಿಲ್ಲ ಉಳಿದಿರ್ತಕ್ಕಂಥ ಪ್ರತಿ ಎಲ್ಲನೂ ಚೇಂಜ್ ಮಾಡಿದ್ರೆ ಅದು ರೀಫರ್ಬಿಷ್ಮೆಂಟ್ ಅಂತ ಕರೀತಾರೆ ಪುನಶ್ಚೇತನ ಅಂತ ಕರೀತಾರೆ ಅದೊಂದು ಸಾವಿರದ ಐನೂರು ಬಸ್ಸಸ್ ಆ ರೀತಿ ಮಾಡಿದ್ದಾರೆ ಅದಾದಮೇಲೆ ರೀಫರ್ಬಿಷ್ಮೆಂಟ್ ಆದಮೇಲೆ ಸುಮಾರು ಮೂರು ನಾಲ್ಕು ಲಕ್ಷ ಕಿಲೋಮೀಟ್ರ್ ಅಷ್ಟು ಓಡುತ್ತೆ ಅದು ಎಷ್ಟು ಎಷ್ಟು ಭಾಳ ಕಡಿಮೆ ಖರ್ಚು ನಾಲ್ಕು ಲಕ್ಷದಲ್ಲಿ ಖರ್ಚು ಆಗುತ್ತೆ ಆದರೆ ನಾವು ಒಂದು ಬಸ್ ತಗೋಬೇಕಂದ್ರೆ ಕನಿಷ್ಠ ನಲ್ವತ್ತು ನಲವತ್ತೊಂದು ಲಕ್ಷ ಬೇಕಾಗುತ್ತೆ ನಮಗೆ ಅಂದರೆ ಒಟ್ಟು ಮೂರು ಸಾವಿರ ಹೊಸ ಬಸ್ಸು ರೀಫರ್ಬಿಷ್ಮೆಂಟ್ ಆಗಿದ್ದು ಸ್ಕ್ರ್ಯಾಪ್ ಆಗುವಂಥದ್ದನ್ನು ಒಟ್ಟು ನಾಲ್ಕೂವರೆ ಸಾವಿರ ಬಸ್ಸು ನಾವು ಬಂದಿದ್ದರಿಂದ ಹಿಂದೆ ಏನು ಮೂರು ಸಾವಿರದ ಎಂಟುನೂರು ಬಸ್ಸು ನಿಲ್ಲಿಸಿದ್ರು ಕರೋನಾ ಸಂದರ್ಭದಲ್ಲಿ ಕರೋನಾಗಿಂತ ಮುಂಚೆ ಆಮೇಲೆ ಇದೆಲ್ಲ ಈ ಶಕ್ತಿ ಕಾರ್ಯಕ್ರಮ ಆದಮೇಲೆ ನಾಲ್ಕೂವರೆ ಸಾವಿರ ಬಸ್ ಆ್ಯಡ್ ಆಗಿದ್ದರಿಂದ ಇನ್ನೂ ಎರಡು ಸಾವಿರ ಹತ್ತತ್ರ ಮೂರು ಸಾವಿರ ಬಸ್ಸು ಬರುತ್ತೆ ಈಗ ಸ್ವಲ್ಪ ಸುಧಾರಣೆ ಆಗಿದೆ ಇನ್ನೂ ಅಲ್ಪ ಸ್ವಲ್ಪ ಇದೆ ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಒಟ್ಟಿನಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಹೆಣ್ಮಕ್ಳು ಸಂತೋಷವಾಗಿ ಶಾಲಾ ಕಾಲೇಜುಗಳಿಗೂ ಹೋಗ್ತಾರೆ ನೆಂಟರು ಮನೆಗೂ ಹೋಗ್ತಾರೆ ಕೆಲಸಕ್ಕೂ ಹೋಗ್ತಾರೆ ಈಗ ಒಂದು ಎರಡು ಈಗ ಬೆಂಗಳೂರು ಸಿಟಿನಲ್ಲಿ ಭಾಳ ಹತ್ತಿರ ಎಲ್ಲ ಒಂದು ಕಿಲೋಮೀಟ್ರ್ ತಾನೇ ಬಸ್ಸಲ್ಲಿ ಹಾಕೋಣ ನಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದು ಹೋಗ್ತಿದ್ದವರು ಕೂಡ ಇವತ್ತು ಅವರು ಕೂಡ ಬಸ್ಸಲ್ಲಿ ಹೋಗ್ತಾರೆ ಈಗ ಬೆಂಗಳೂರಲ್ಲಿ ಉದಾಹರಣೆಗೆ ಮನೆ ಕೆಲಸ ಮಾಡೋರು ಎಷ್ಟು ಲಕ್ಷ ಜನ ಇದ್ದಾರೆ ಲಕ್ಷಗಟ್ಟಲೆ ಜನ ಇದ್ದಾರೆ ಗಾರ್ಮೆಂಟ್ಸಲ್ಲಿ ಲಕ್ಷ ಜನ ಕೆಲಸ ಮಾಡ್ತಾರೆ ಈ ಥರ ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು ಹತ್ತರಿಂದ ಹದಿನೈದು ಸಾವಿರ ಸಂಬಳ ತೊಗೊಳ್ತಾರಲ್ಲ ಈ ಥರ ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ ಅವರೆಲ್ಲ ಕೂಡ ಬಸ್ಸಸ್ನ ಸ್ವಲ್ಪ ಹತ್ತಿರ ಇದ್ದು ಅದು ಸ್ವಲ್ಪ ನಡ್ಕೊಂಡು ಹೋಗುವಂಥವರು ಕೂಡ ಇವತ್ತು ಅವರೆಲ್ಲ ಕೂಡ ಬಳಸ್ತಾ ಇದ್ದಾರೆ ಮತ್ತು ಟೂರಿಸ್ಟ್ ಪ್ಲೇಸಸ್ಗೂ ಹೋಗ್ತಾರೆ ಮತ್ತು ದೇವಸ್ಥಾನಗಳಿಗೂ ಕೂಡ ರಜೆ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲ ಓವರಾಲ್ ಇದಾದರೂ ಕಾಮೆಂಟ್ಸು ಮಾಡ್ತಾರೆ ಹಿಂದೆ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಮ್ಮ ವಿಪಕ್ಷದವರು ಕಾಮೆಂಟ್ ಮಾಡಿದ್ರು ಇದು ನಡೆಸೋದಿಲ್ಲ ಇವರು ಚುನಾವಣೆ ಚುನಾವಣೆಗೋಸ್ಕರ ಈ ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ ಅಂದರು ಚುನಾವಣೆ ಆಯಿತು ನಾವು ಗೆದ್ವಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಎಷ್ಟು ದಿವಸ ನಡೆಸ್ಬಿಡ್ತಾರೆ ಬಸ್ಸುಗಳಲ್ಲಲ್ಲಿ ನಿಂತು ಅಂತ ಮಾಜಿ ಮುಖ್ಯಮಂತ್ರಿಗಳು ಕೂಡ ಕೇವಲ ಒಂದೇ ತಿಂಗಳಲ್ಲಿ ಕಾಮೆಂಟ್ ಮಾಡಿದ್ರು ಅವ್ರ ಕಾಲದಲ್ಲಿ ತಿಂಗಳು ಪೂರ್ತಿ ಸ್ಯಾಲ್ರಿ ಕೊಡೋರು ನಾವು ನಿಗದಿತ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರೀಸು ಕೊಡ್ತಾ ಇದ್ದೀವಿ ಯಾವ ಬಸ್ಸು ನಿಂತಿಲ್ಲ ಈ ಥರ ವಿಪಕ್ಷದವರು ಟೀಕೆ ಮಾಡೋದು ಅದು ಅವರು ಟೀಕೆ ಮಾಡಿದ್ದು ಒಳ್ಳೆಯದಾಯಿತು ಟೀಕೆ ಮಾಡಿದೀರಿಂದ ನಾವು ಇನ್ನೂ ಚಾಲೆಂಜ್ ಆಗಿ ತಗೊಂಡು ಇನ್ನು ಚೆನ್ನಾಗಿ ನಡೆಸೋದಕ್ಕೆ ಪ್ರಯತ್ನ ಮಾಡಿದೀವಿ ಆರಂಭದಲ್ಲಿ ಟೀಕೆ ಅಂತಂದ್ರೆ ನನಗೊಂದು ಮಾತು ನೆನಪಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ತೀರಾ ಅಂತ ಭಾವಿಸ್ತೀನಿ ನಾನು ಈ ಫ್ರೀ ಬಸ್ ಅಂತ ಬಿಟ್ಟಾಗ ಮೊಸರಿಗೆ ಹೆತ್ಪಾಕೆ ಪಕ್ಕದ ಏರಿಯಾಗ ಹೋಗಿ ತಗೊಂಡ್ಬರ್ತೀನಿ ಅಂತ ಅಥವಾ ಸೀರೆ ಇಕ್ಸಾಗ್ ಹಾಕ್ಸ್ಬೇಕು ಅದಕ್ಕೆ ಪಕ್ಕದ ಏರಿಯಾಗ್ ಬರ್ತೀನಿ ಕರೆಂಟ್ ಇಲ್ಲ ಸೀರಿಯಲ್ ನೋಡ್ಬೇಕು ಅಂದ್ರೆ ಏರಿಯಾ ಎಲ್ಲ ಸುತ್ಕೊಂಡ್ ಬರ್ತೀನಿ ಈ ತರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯ್ತು ಯಾವುದೇ ಯೋಜನೆ ಆಗ್ಲಿ ಸರ್ ಅಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಮಿಸ್ಯೂಸ್ ಕೂಡ ತುಂಬ ಆಗುತ್ತೆ ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸೋದಕ್ಕೆ ಜನರನ್ನೇ ಯೂಸ್ ಮಾಡಿಕೊಂಡು ಯಾವ ಥರ ಯೋಜನೆಯನ್ನು ಸರ್ಕಾರ ಮಾಡಿದೆ ಕೆಲವರು ಮಹಿಳಾ ಪ್ರಯಾಣಿಕರು ಹತ್ತಾರೆ ಎಲ್ಲೋ ಒಂದು ಕಡೆ ಡೆಸ್ಟಿನೇಷನ್ಗೆ ಟಿಕೆಟ್ ತಗೊಳ್ತಾರೆ ಮಧ್ಯೆಲ್ಲ ಇಳ್ದು ಹೋಗಿದ್ರೆ ಏನಾಗುತ್ತೆ ಅಂದರೆ ಚೆಕಿಂಗ್ನವ್ರು ಬಂತ ಬಂದಂಥ ಸಂದರ್ಭದಲ್ಲಿ ಕಂಡಕ್ಟರ್ ತೊಂದರೆ ಆಗುತ್ತೆ ಅದರಲ್ಲಿ ಹೆಣ್ಮಕ್ಳಿಗೆ ನಾನು ಅನೇಕ ಬಾರಿ ಮನವಿ ಮಾಡಿದ್ದೀನಿ ಈ ತರದ ನಮ್ಮ ಕಾರ್ಯಕ್ರಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವೆಲ್ಲಿ ಇಳಿತೀರೋ ಅಲ್ಲಿಗೆ ಟಿಕೆಟ್ ತೊಗೊಳ್ಳಿ ನೀವೆಲ್ಲೋ ತೊಗೊಂಡು ಮದ್ದಲ್ಲಿ ಇಳಿದೋದ್ರೆ ಇನ್ಸ್ಪೆಕ್ಟರ್ಸು ಬಂದಂಥ ಸಂದರ್ಭದಲ್ಲಿ ಕಂಡಕ್ಟ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ ಅದನ್ನು ಪ್ರಯಾಣ ಮಾಡೋಂಥವರು ಕೂಡ ಅದನ್ನು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಆ ರೀತಿ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಎಷ್ಟೋ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಇನ್ನೆಷ್ಟೋ ಮಹಿಳೆಯರಿಗೆ ಸ್ವಾವಲಂಬನೆ ಅದೆಷ್ಟೋ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಿಂದಾಗಿ ಸೇವಿಂಗ್ಸ್ ಆಗ್ತಾ ಇದೆ ಈ ಯೋಜನೆ ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಇಲ್ಲ ಅಂತಲ್ಲ ಸೊ ಯಶಸ್ವಿಯಾಗಿ ಜಾರಿಗೆ ಬರುವಾಗ ಅದರ ಪ್ರಮಾಣ ಮತ್ತೆ ಪರಿಣಾಮಗಳು ಹೇಗಿತ್ತು ಸರ್ ಈಗ ಕನಿಷ್ಠ ಒಂದು ಮನೆಯಲ್ಲಿ ಒಬ್ಬರಿಗೆ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಆದರೂ ಮಿಗುತ್ತೆ ಮನೆಯಲ್ಲಿ ಒಂದು ಇಬ್ಬರು ಮೂವರಿದ್ರೆ ಇನ್ನೂ ಜಾಸ್ತಿನೇ ಸಿಗುತ್ತೆ ಅದರಿಂದ ಈಗ ನಾನು ಆಗ್ಲೇ ಹೇಳಿದ್ನಲ್ಲ ಈ ಮನೆ ಕೆಲಸ ಮಾಡುವಂಥವ್ರಿಗೆ ಮನೆ ಕೆಲಸ ಮಾಡುವಂಥವ್ರಿಗೆ ಎಷ್ಟು ಕೊಟ್ಬಿಡ್ತಾರೆ ಹೇಳಿ ಎರಡು ಸಾವಿರ ಕೊಡ್ಬೋದು ಮೂರು ಸಾವಿರ ಕೊಡ್ಬೋದು ಸ್ವಲ್ಪ ದೊಡ್ಡ ಮನೆ ಅಂದರೆ ಒಂದು ಐದು ಸಾವಿರ ಕೊಡ್ಬೋದು ವರ್ಗಕ್ಕೆ ಆಮೇಲೆ ಹತ್ತರಿಂದ ಹದಿನೈದು ಸಾವಿರಕ್ಕೆ ಮೇಲೆ ಭಾಳ ಜನ ಎಲ್ಲಿ ನಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೇನು ಹೆಚ್ಚೇನು ಸಂಬಳ ಬರೋದಿಲ್ಲ ಮತ್ತು ನಮ್ಮ ಈ ಶೋರೂಮ್ಸು ಈ ಬೇರೆ ಬೇರೆ ಕಡೆ ಬ್ಯಾಂಗ್ಳೂರಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಅಂಥ ಕಡೆ ಅವ್ರದ್ದೆ ಹತ್ತರಿಂದ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅಷ್ಟೇ ಅಂಥವ್ರಿಗೆಲ್ಲ ಏನಾಗುತ್ತೆ ಇದು ಸ್ವಲ್ಪ ಅವರಿಗೆಲ್ಲ ಖಂಡಿತ ಅವರಿಗೆಲ್ಲ ಜೀವನ ಮಟ್ಟ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆದ್ರೂ ಸಹಾಯ ಆಗುತ್ತೆ ಇಲಾಖೆಯಲ್ಲಿ ನಿಜವಾಗ್ಲೂ ಏನಾದ್ರೂ ಒತ್ತಡಗಳು ಇದೆಯಾ ಯಾಕಂದ್ರೆ ಬಸ್ಗಳ ಕೊರತೆ ಇದೆ ಅಂತ ಕೆಲವರು ಹೇಳ್ತಾರೆ ಇನ್ ಕೆಲವರು ತುಂಬಾ ಲಾಸಲ್ಲಿ ಅಲ್ಲಿ ನಡೀತಾ ಇದೆ ಸಾರಿಗೆ ಇಲಾಖೆ ಹಾಗಾಗಿ ಬಸ್ ಪ್ರಯಾಣ ದರ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಅಂತ ಇತ್ತೀಚೆಗೆ ನ್ಯೂಸ್ ಚಾನಲಲ್ಲೂ ಈ ಬಗ್ಗೆ ಚರ್ಚೆಗಳು ಬಂದಿತ್ತು ಒತ್ತಡ ಏನಾದರೂ ಇದೆಯಾ ಈ ಯೋಜನೆಯಿಂದ ನಮ್ಮ ಕರ್ನಾಟಕ ಅಂತಲ್ಲಮ್ಮ ಅಥವಾ ಬೇರೆ ರಾಜ್ಯಗಳಿರ್ಬೋದು ಪ್ರಪಂಚದ ಯಾವುದೇ ಭಾಗದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ ಅದನ್ನು ಲಾಭದ ದೃಷ್ಟಿಯಿಂದ ಯಾರೂ ಕೂಡ ಮಾಡೋದಿಲ್ಲ ಈಗ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಹಳ್ಳಿ ಇದೆ ಒಂದು ಇನ್ನೂರು ಮುನ್ನೂರು ಹಳ್ಳಿ ಬಿಟ್ಟರೆ ಬಹುತೇಕ ಎಲ್ಲ ಹಳ್ಳಿಗಳಿಗೂ ಕೂಡ ಸಾರಿಗೆ ಸಂಪರ್ಕ ಕೊಟ್ಟಿರ್ತೀವಿ ಅಂದರೆ ಆ ಊರಿಗೆ ಹೋಗ್ಬೇಕಂತಲ್ಲ ಆ ಊರಿಗೆ ಒಂದು ಕಿಲೋಮೀಟ್ರ್ ಹತ್ತಿರದಲ್ಲಿ ಬಸ್ ಹೋದರೆ ಆ ಊರಿಗೆ ಸಾರಿಗೆ ಸಂಪರ್ಕ ಇದೆ ಅಂತ ಆಗುತ್ತೆ ಈಗ ಹಳ್ಳಿಗಳಿಂದ ಪಟ್ನಕ್ಕೆ ಬರ್ತಾರೆ ಪಟ್ನಿಂದ ನಗರಕ್ಕೆ ಬರಬೇಕು ನಗರಗಳಿಂದ ಕ್ಯಾಪಿಟಲ್ಗೆ ಬರಬೇಕು ಇದು ಸಾರ್ವಜನಿಕ ನಮ್ಮ ಬಸ್ಗಳಲ್ಲಿ ನೂರಕ್ಕೆ ನಲ್ವತ್ತು ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು ನಲ್ವತ್ತು ಪರ್ಸೆಂಟಷ್ಟು ಬಸ್ಸು ಆದರೂ ನಾವು ಓಡಿಸ್ತೀವಿ ಕಾರಣ ಏನಂದರೆ ಜನಕ್ಕೆ ಅನುಕೂಲ ಆಗಬೇಕು ಜನಕ್ಕೆ ಅನುಕೂಲ ಆಗಬೇಕು ಅಂತ ಇನ್ನು ಮೂವತ್ತೈದು ಪರ್ಸೆಂಟ್ ಬಸ್ಸಸ್ಸು ನೋ ಲಾಸ್ ನೋ ಪ್ರಾಫಿಟ್ ಇರುತ್ತೆ ಆದರೂ ಕೂಡ ನಾವು ಸಾರ್ವಜನಿಕ ಹಿತ ದೃಷ್ಟಿಯಿಂದ ನಾವು ಓಡಿಸ್ತೀವಿ ಲಾಭ ಬರೋದೇ ಅಲ್ಲಿ ಅಂದರೆ ನಮಗೊಂದು ಇಪ್ಪತ್ತೈದು ಪರ್ಸೆಂಟ್ ಬಸ್ಸಲ್ಲ ಅಷ್ಟೇ ಈಗ ಪ್ರೈವೇಟ್ ಆಪ್ರೇಟರ್ಸು ಅವರು ಲಾ ನೋ ಲಾಸ್ ಪ್ರಾಫಿ ನೋ ಪ್ರಾಫಿಟ್ ಅಂದರೂ ಅವರು ಓಡಿಸಲ್ಲ ನಷ್ಟ ಅಂದರೂ ಓಡಿಸಲ್ಲ ನಾನೇ ಪ್ರೈವೇಟ್ ಆಪ್ರೇಟರ್ ಆಗಿದ್ರು ಕೂಡ ನಾನು ಕೂಡ ಓಡಿಸ್ತಿರಲಿಲ್ಲ ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು ನಷ್ಟ ಆಗುತ್ತೆ ನಷ್ಟ ಆದರೂ ಕೂಡ ಓಡಿಸ್ತಾರೆ ಈಗ ನಮ್ಮ ವಿದ್ಯಾ ಇಲಾಖೆ ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ ನಮ್ಮ ಸರ್ಕಾರಕ್ಕೆ ಏನು ಬರೋದಿಲ್ಲ ಆದರೆ ಜನರು ವಿದ್ಯಾವಂತರಾಗ್ತಾರೆ ಆ ದೃಷ್ಟಿಯಿಂದ ನಾವು ಖರ್ಚು ಮಾಡ್ತೀವಿ ಈಗ ಆರೋಗ್ಯ ಇಲಾಖೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ ಸರ್ಕಾರಕ್ಕೇನು ಆದಾಯ ಬರೋದಿಲ್ಲ ಆದರೆ ಜನರಿಗೆ ಆರೋಗ್ಯ ಕೊಡೋ ದೃಷ್ಟಿಯಿಂದ ಮಾಡ್ತೀವಿ ಈಗ ಅಗ್ರಿಕಲ್ಚರಿಗೆ ಸಾವಿರಾರು ಕೋಟಿ ಸಬ್ಸಿಡಿ ಕೊಡ್ತೀವಿ ನಾವು ಯಾಕೆ ಕೊಡ್ತೀವಿ ಉತ್ಪಾದನೆ ಜಾಸ್ತಿ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತ ಇಲ್ಲ ನಾವು ಅಷ್ಟು ಸಬ್ಸಿಡಿಗಳೆಲ್ಲ ಕೊಡಲ್ಲ ಅಂದರೆ ಈ ಬೆಲೆಗಳನ್ನ ನಿಯಂತ್ರಣ ಮಾಡೋಕ್ಕಾಗ್ತಿರಲ್ಲ ಜಾಸ್ತಿ ಆಗ್ತಿತ್ತು ಅದೇ ರೀತಿ ಟ್ರಾನ್ಸ್ಪೋರ್ಟ್ ಇಲಾಖೆ ಕೂಡ ಅಷ್ಟೇ ಈ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಫ್ರೀ ಬಸ್ ಬಿಟ್ಟ ಮೇಲೆ ಈ ಮುಜರಾಯಿ ಇಲಾಖೆಗೆ ಕೋಟಿ ಕೋಟಿ ಲಾಭ ಆಗ್ತಾ ಇದೆ ಎಲ್ಲಾ ದೇವಸ್ಥಾನಗಳ ಹುಂಡಿಗಳು ಭರ್ತಿ ಆಗ್ತಾ ಇದೆ ಮುಜರಾ ಇಲಾಖೆಯ ಸಚಿವರು ಆಗಿರೋದ್ರಿಂದ ಇದೇ ಆಯಾಮದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದ್ರೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಏನಾದರೂ ಸಹಾಯ ಆಗಿದೆಯಾ ಅನುಕೂಲ ಆಗಿದೆಯಾ ಯೋಜನೆಯಿಂದ ನಮ್ಮಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನ ಇದೆ ಅದರಲ್ಲಿ ಎ ಗ್ರೇಡ್ ಟೆಂಪಲ್ಸ್ ನೂರ ತೊಂಬತ್ತ ನಾಲ್ಕು ನೂರ ಬರುತ್ತೆ ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು ಬಿ ಗ್ರೇಡ್ ಟೆಂಪಲ್ಸ್ ಇನ್ನೂರ ಐದೇನೋ ಬರುತ್ತೆ ಅಷ್ಟೆ ಈ ಟೆಂಪಲ್ಸ್ಗೆ ಜನ ಜಾಸ್ತಿ ಬರ್ತಾರೆ ಅದರಲ್ಲೂ ಒಂದು ಪ್ರಮುಖವಾಗಿ ಒಂದು ಇಪ್ಪತ್ತು ದೇವಸ್ಥಾನಗಳಿಗೆ ಹೆಚ್ಚು ಜನ ಬರ್ತಾರೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ದೇವಸ್ಥಾನ ಉಳಿದ ದೇವಸ್ಥಾನಗಳಿಗೆ ಅಷ್ಟು ಇದಿಲ್ಲ ಆದರೂ ಜಾಸ್ತಿ ಆಗಿದೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹುಂಡಿಗೆ ಸ್ವಲ್ಪ ಆದಾಯ ಬರುತ್ತೆ ಜನ ಜಾಸ್ತಿ ಹೆಚ್ಚಿನ ಜನ ಹೋಗ್ತಾ ಇದ್ದಾರೆ ಅವರು ನಿರೀಕ್ಷೆ ಮೀರಿ ಜನ ಬರೋದ್ರಿಂದ ಅವ್ರಿಗೂ ಕೂಡ ದೇವಸ್ಥಾನಗಳಲ್ಲಿ ಅವರು ಕೂಡ ಇವರಿಗೆಲ್ಲ ಕೂಡ ಸುಧಾರಣೆ ಮಾಡೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಮತ್ತು ದೇವಸ್ಥಾನದ ಆದಾಯ ಎಷ್ಟೇ ಜಾಸ್ತಿ ಆದರೂ ಕೂಡ ಆ ದೇವಸ್ಥಾನದ ಹಣ ಆ ದೇವಸ್ಥಾನಕ್ಕೆ ಹೋಗುತ್ತೆ ಈ ಪಬ್ಲಿಕಲ್ಲಿ ಏನಾಗುತ್ತೆ ದೇವಸ್ಥಾನದ ಹಣನ ಅಲ್ಲಿ ಅವರು ಕೊಟ್ಬಿಡ್ತಾರೆ ಇವರು ಕೊಟ್ಬಿಡ್ತಾರೆ ಅಂತ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾರೆ ಎರಡು ಸಾವಿರದ ಮೂರರಿಂದ ಕಾಯ್ದೆ ಬಂದ ಮೇಲೆ ಧಾರ್ಮಿಕ ಪರಿಷತ್ ಕಾಯ್ದೆ ಬಂದ ಮೇಲೆ ಯಾವ ದೇವಸ್ಥಾನದ ಹಣ ಕೂಡ ಒಂದು ರೂಪಾಯಿ ಕೂಡ ಇನ್ನೊಂದು ದೇವಸ್ಥಾನಕ್ಕೂ ಆಗಿಲ್ಲ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಹಣ ಎಷ್ಟೇ ಬಂದರೂ ಆ ದೇವಸ್ಥಾನದ ಅಭಿವೃದ್ಧಿಗೆ ಅದು ಸಲ್ಲುತ್ತೆ ಒಟ್ಟಾರೆ ಒಂದು ಇಪ್ಪತ್ತೈದು ದೇವಸ್ಥಾನಗಳಿಗೆ ಆದಾಯ ಜಾಸ್ತಿ ಆಗಿದೆ ಇನ್ನು ಈ ಸಭಾಂಗಣದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಇರೋದ್ರಿಂದ ಕೆಲವರು ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡಬೇಕು ಇಲಾಖೆ ಮುಂದೆ ಇಡಬೇಕು ಅಂತ ಬಯಸ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ಬಸ್ ಆಕ್ಟಿವಿಸ್ಟ್ ಆಗಿರುವಂತಹ ಶ್ರೀನಿವಾಸ್ ಅಲಬಿಲಿ ಅವರು ದಯಮಾಡಿದ್ರೆ ಅವರು ಪ್ರಶ್ನೆಯನ್ನ ಕೇಳಬೇಕು ನಮಸ್ಕಾರ ಸರ್ ಸರ್ ಬೆಂಗಳೂರಿನಲ್ಲಿ ತುಂಬ ಮಿನಿ ಬಸ್ಸಸ್ಗೆ ಡಿಮ್ಯಾಂಡ್ ಇದೆ ಯಾಕಂದರೆ ನಮ್ಮ ರೋಡ್ ಸ್ವಲ್ಪ ನ್ಯಾರೋ ಆಗಲಿ ತುಂಬ ಮೆಟ್ರೋ ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಆದಮೇಲೆ ಮಿನಿ ಬಸ್ಗೆ ಡಿಮ್ಯಾಂಡ್ ಇದೆ ಮಿನಿ ಬಸ್ ಬಿ ಎಮ್ ಟಿ ಸಿಗೆ ಮಿನಿ ಬಸ್ ಆ್ಯಡ್ ಮಾಡೋಕ್ಕೆ ನಿಮ್ಮ ಅಭಿಪ್ರಾಯ ಹಿಂದೆ ಮಿನಿ ಬಸ್ಸಸ್ಸು ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದಾಗ ಒಂದು ಎಂಟುನೂರು ಬಸ್ಸು ತೊಗೊಂಡಿದ್ವಿ ಆಗ ಈಗ ಮಿನಿ ಬಸ್ಸಸ್ಸು ನಮಗೆ ತಗೊಳ್ತಾ ಇದ್ದೀವಿ ತಗೊಂಡು ಅದನ್ನು ಮೆಟ್ರೋ ಕನೆಕ್ಟಿವಿಟಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಕೊಡ್ತಾ ಇದ್ದೀವಿ ಈಗ ಉದಾಹರಣೆಗೆ ವೈಟ್ ಫೀಲ್ಡಲ್ಲಿ ಕೊಟ್ವಿ ಜೆ ಪಿ ನಗರ ಕೊಟ್ವಿ ಜಯನಗರ ಕೊಟ್ವಿ ಈ ಕಡೆ ಮಾದಾವರ ಎಲ್ಲ ಇದೆಯಲ್ಲ ಮತ್ತು ಇವನ್ ನೈಸ್ ರೋಡ್ಗೂ ಕೂಡ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಮೆಟ್ರೋ ಬರ್ತಾಯಿದೆ ಅಲ್ಲೆಲ್ಲ ಕೂಡ ನಾವು ಕನೆಕ್ಟಿವಿಟಿಗೆ ಕೊಡಲೇಬೇಕಾಗುತ್ತೆ ಕಾರಣ ಏನು ಅಂದರೆ ಎಲ್ಲ ರಸ್ತಿನಲ್ಲೂ ಮೆಟ್ರೋ ಇರೋದಿಲ್ಲ ಅಲ್ವಾ ಕೆಲವು ಐದು ಪ್ರದೇಶಗಳಲ್ಲಿ ಮಾತ್ರ ಮೆಟ್ರೋರನ್ನು ರನ್ ಆಗ್ತಾಯಿರುತ್ತೆ ಎರಡು ಮೂರು ಕಿಲೋಮೀಟ್ರಿಂದ ನಾವು ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಅವರು ನೇರವಾಗಿ ಬಸ್ ಹತ್ತಿ ಮೆಟ್ರೋಗೆ ಬರ್ತಾರೆ ಇಲ್ಲಾಂದರೆ ಮನೆಯವರು ಯಾರು ಡ್ರಾಪ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಆಟೋನೋ ಅಥವಾ ಕ್ಯಾಬೋ ತಗೊಂಡು ಮೆಟ್ರೋ ಸ್ಟೇಷನ್ ಬರಬೇಕಾಗುತ್ತೆ ಇನ್ಮೇಲೆ ಜಾಸ್ತಿ ಮಾಡ್ತೀವಿ ಎಲ್ಲೆಲ್ಲಿ ಮೆಟ್ರೋದವ್ರು ಕೇಳ್ತಾರೋ ಅಲ್ಲೆಲ್ಲ ಕಡೆ ಕೂಡ ಹಾಕ್ತಾ ಇದ್ದೀವಿ ನಾವು ನಮಸ್ತೆ ಶಶಿಕುಮಾರ್ ಅಂತ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಸರ್ ಇವಾಗ ಶಾಲೆಗಳನ್ನ ತೆಗೆದುಕೊಂಡಾಗ ಶಾಲಾ ವಾಹನಗಳು ಹದಿನೈದು ವರ್ಷಕ್ಕೆ ಮತ್ತೆ ಅವನ್ನ ರೋಡಿಂದ ಆಚೆ ಇಡ್ತೇವೆ ಇಲ್ಲಿ ಸರ್ಕಾರದಲ್ಲಿ ನೀವು ನೀವೀಗ ಹಾಗೆ ರಿಫರ್ಮ್ ಮಾಡಿ ಅದನ್ನ ಮತ್ತೆ ತುಂಬ ಕಮ್ಮಿ ಖರ್ಚು ಬೀಳುತ್ತೆ ಮತ್ತೆ ಗುಣಮಟ್ಟನೂ ಇರುತ್ತೆ ಅದನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತ ಅದೇ ಯೋಜನೆ ಯಾಕೆ ಅಂದರೆ ಶಾಲಾ ವಾಹನಗಳು ಅತಿ ಕಮ್ಮಿ ಒಟ್ಟಾರೆ ಕಿಲೋಮೀಟರ್ಗಳನ್ನು ಓಡಾಡ್ತವೆ ಅವ ಒಂದು ಒಂದು ವಯಸ್ಸಲ್ಲಿ ಅಂದರೆ ಹಬ್ಬಬ್ಬ ಅಂದರೆ ಒಂದು ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಓಡಿರ್ತವೆ ಒಂದು ಹತ್ತು ವರ್ಷಕ್ಕೆ ಅಂಥ ವಾಹನಗಳಿಗೆ ಯಾಕೆ ಈ ಯೋಜನೆಯ ಅಡಿಯಲ್ಲಿ ಆ ವಾಹನಗಳಿಗೆ ಮತ್ತೆ ರಿಫರ್ವ್ ಮಾಡಿಬಿಟ್ಟು ಅದನ್ನು ತರೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಅನುಕೂಲ ಮಾಡಿಕೊಟ್ರೆ ಸುಮಾರು ಸಾವಿರಾರು ಸಂಸ್ಥೆಗಳಿಗೆ ಅದು ಅನುಕೂಲ ಆಗುತ್ತೆ ಅದು ನೇರವಾಗಿ ಪಾಲಕ್ ಪೋಷಕರಿಗೂ ಆರ್ಥಿಕವಾಗಿ ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕೇಂದ್ರ ಸರ್ಕಾರದ ನೀತಿಯ ಪ್ರಕಾರ ಹದಿನೈದು ವರ್ಷಗಳ ಕಾಲ ವಾಹನಗಳನ್ನು ಓಡಿಸ್ಬೋದು ನೀವು ಹದಿನೈದು ವರ್ಷ ವರ್ಷಗಳ ಒಳಗಡೆ ನೀವು ಒಂದು ಸಲ ಅಲ್ಲ ಎರಡು ಸಲ ರೀಫರ್ಬಿಷ್ಮೆಂಟ್ ಮಾಡ್ಕೊಳ್ಳಿ ನಿಮಗೆ ಬಿಟ್ಟಿದ್ದದು ಯಾಕಂದರೆ ಸರ್ಕಾರಿ ಏನು ಶಾಲಾ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಸಪ್ರೇಟ್ ಬಸ್ ಯಾವುದೂ ಇಲ್ಲ ಪ್ರೈವೇಟ್ ಶಾಲೆಗಳವರು ಬಸ್ಸನ್ನ ಇಟ್ಕೊಂಡಿದ್ದಾರೆ ಅಲ್ವಾ ಅವ್ರು ಮಾಡ್ಕೋಬೋದು ಏನು ತೊಂದರೆ ಏನೂ ಇಲ್ಲ ಹದಿನೈದು ವರ್ಷದವರೆಗೂ ಕೂಡ ಓಡಾಡ್ಬೋದು ಅವರು ಅವ್ರಿಗೆ ಕೆಲವೆಲ್ಲ ಅನಾನುಕೂಲಗಳಿತ್ತು ಅದನ್ನೆಲ್ಲ ಕೂಡ ಮಾಡಿಕೊಟ್ಟಿದ್ದೀನಿ ಇಲ್ಲೇ ನಮ್ಮ ಯೂನಿಯನ್ ಅವರೆಲ್ಲ ಇದ್ದಾರೆ ಸ್ಕೂಲ್ ಬಸ್ಸಸ್ಗೆಲ್ಲ ಮಾಡಿಕೊಟ್ವಲ್ಲ ಈಗ ಶಾಲೆ ವಾಹನಗಳು ಏನಿದ್ದಾವೆ ಕಳೆದ ಬಾರಿ ನಾವೇನು ಕಟ್ತಾ ಇದ್ವಿ ಅದನ್ನ ಕಂಪೇರ್ ಮಾಡಿದ್ರೆ ಈ ಸಲ ಜಾಸ್ತಿ ಆಗಿದೆ ಮೊದಲು ಶಾಲೆಗಳಿಗೆ ತುಂಬ ಎಕ್ಸಮ್ಷನ್ ಇತ್ತು ತುಂಬ ಕಮ್ಮಿ ಪ್ರಮಾಣದಲ್ಲಿ ಟ್ಯಾಕ್ಸ್ ಇತ್ತು ಈಗ ಶಾಲೆಯ ವಾಹನಗಳಿಗೆ ಹೆಚ್ಚುವರಿ ಟ್ಯಾಕ್ಸ್ ಒಂದು ಕಡೆ ಇದೆ ಇನ್ನೊಂದು ಕಡೆ ಬಂದುಬಿಟ್ಟು ಈ ವಾಹನಗಳು ಹದಿನೈದು ವರ್ಷ ಯಾಕೆಂದರೆ ಅಷ್ಟು ಅವು ಮುಟ್ಟಿರಲ್ಲ ಕಿಲೋಮೀಟರ್ಸ್ ಸೊ ಕ್ವಾಲಿಟಿ ಆಫ್ ಇಂಜಿನ್ನು ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ರಿಫರ್ಬ್ ಹದಿನೈದು ವರ್ಷದ ಒಳಗಡೆ ಇರೋಕ್ಕೆ ಮಾಡ್ತಾ ಮಾಡೋದಕ್ಕೆ ಅವಕಾಶನ ಹದಿನೈದು ವರ್ಷದ ಮೇಲ್ಪಟ್ಟ ಅನ್ನೋದು ಒಂದು ಹದಿನೈದು ವರ್ಷದ ಒಳಗಡೆ ಹದಿನೈದು ವರ್ಷಕ್ಕೆ ಮೇಲೆ ಯಾವ ವಾಹನ ಕೂಡ ನಮ್ಮ ದೇಶದಲ್ಲಿ ಅದನ್ನು ಹಾಗಿಲ್ಲ ಈಗ ಕೇಂದ್ರ ಸರ್ಕಾರದ ನೀತಿ ನಮ್ಮ ರಾಜ್ಯ ಸರ್ಕಾರದ್ದಲ್ಲ ಸರ್ ನಮಸ್ಕಾರ ಮೊದಲನೇದಾಗಿ ಶಕ್ತಿ ಯೋಜನೆಯನ್ನು ತೆಗೆದುಕೊಂಡು ಬಂದು ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣವನ್ನು ಕೊಟ್ಟಿದ್ದೀರಾ ಮೊದಲನೇದಾಗಿ ರಾಜ್ಯ ಸರ್ಕಾರವನ್ನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆಯೇ ತಾವು ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಹೋರಾಟದ ಸಮಯದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ತಾವು ಭೇಟಿ ಕೊಟ್ಟು ರ್ಯಾಪಿಡೋ ಸಂಸ್ಥೆ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ಬಾರಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ರ್ಯಾಪಿಡೋ ಸಂಸ್ಥೆಯನ್ನು ಅದರಲ್ಲೂ ಅನಧಿಕೃತವಾಗಿರ್ತಕ್ಕಂತಹ ರ್ಯಾಪಿಡೋ ಸಂಸ್ಥೆಯನ್ನು ನಿಲ್ಲಿಸ್ತೀವಿ ಅಂತೇಳಿ ಒಂದು ಮಾತನ್ನು ಕೊಟ್ಟಿದ್ರಿ ಅದೇ ರೀತಿ ಈಗ ಆಡಳಿತಕ್ಕೆ ತಮ್ಮ ಸರ್ಕಾರ ಕೂಡ ಬಂದಿದೆ ಅಭಿನಂದನೆಗಳು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಖಾಸಗಿ ಒಕ್ಕೂಟಗಳ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡಿದ್ವಿ ತಾವು ಆ ಸಂದರ್ಭದಲ್ಲೂ ಕೂಡ ಇದು ಅನಧಿಕೃತ ಅಂತ ಹೇಳಿಕೆಯನ್ನು ಕೂಡ ಕೊಟ್ರಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗೆ ರಾಜ್ಯಪಾಲರು ಕೂಡ ಹಿಂದೆ ತೆಗೆದುಕೊಂಡು ಅಂಕಿತವನ್ನ ಹಾಕಿದ್ದಾರೆ ಆದರೆ ಅದು ಕೂಡ ವೆಹಿಕಲ್ ಮುಂದುವರಿತಾ ಇದೆ ಅದರ ಜೊತೆಯಲ್ಲಿ ಪೆಟ್ರೋಲ್ ವೆಹಿಕಲ್ ಕೂಡ ಮುಂದುವರಿತಾ ಇದೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಮುಂದಿನ ಹೋರಾಟ ಮಾಡಬೇಕಾ ಇಲ್ಲ ಮುಂದೆ ನ್ಯಾಯವನ್ನ ಕೊಡ್ತೀರಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಒಂದು ಮೂವತ್ತು ಬೇಡಿಕೆಗಳನ್ನ ಇಟ್ಟು ನಟರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ಎಷ್ಟು ಸಂಘಟನೆಗಳು ಮೂವತ್ತೆರಡು ಸಂಘಟನೆಗಳು ಮೂವತ್ತು ಬೇಡಿಕೆಗಳನ್ನಿಟ್ಟು ಇವರು ಹೋರಾಟ ಮಾಡಿದರು ಅದರಲ್ಲಿ ಸುಮಾರು ಇಪ್ಪತ್ತು ಬೇಡಿಕೆಗಳನ್ನು ಈಡೇರಿಸಿ ಕೊಟ್ಟಿದ್ದೀನಿ ಒಂದು ನಾಲ್ಕು ಕೋರ್ಟಲ್ಲಿದೆ ಅದರಲ್ಲಿ ರ್ಯಾಪಿಡೋ ಕೂಡ ಒಂದು ರ್ಯಾಪಿಡೋ ಅನಧಿಕೃತ ಅಂತ ನಾನೇ ಗೆಜೆಟು ಮಾಡಿಸಿದ್ದೀನಿ ಅದ್ರ ಮೇಲೆ ಅವರು ಕೋರ್ಟಲ್ಲಿ ಕೇಸಿದೆ ಆಮೇಲೆ ನಟರಾಜ್ ಶರ್ಮ ಅವರು ಇಲ್ಲೇ ಇದ್ದಾರೆ ಅವರು ವಕೀಲರು ಯಾವ ಅವರು ಯಾವ ವಕೀಲರು ಹೇಳ್ತಾ ಹೇಳಿದ್ರು ಅದೇ ವಕೀಲರನ್ನು ನೇಮಕ ಮಾಡಿದ್ದೀವಿ ಹಿರಿಯ ವಕೀಲರನ್ನು ಆರ್ಗ್ಯುಮೆಂಟ್ಸ್ ಎಲ್ಲ ಇದೆ ನಾವು ಏನು ಹಿಂದೆ ಕಮಿಟ್ಮೆಂಟ್ ಮಾಡಿದ್ದೀವಿ ಅದಕ್ಕೆ ಈಗಲೂ ಕೂಡ ಬದ್ಧನೇ ಇದ್ದೀವಿ ಇದಕ್ಕೆ ಸಾಕ್ಷಿ ನಟರಾಜ್ ಶರ್ಮ ಅವರು ಇಲ್ಲೇ ಕೂತಿದ್ದಾರೆ ಆ ಸಂಘಟನೆಗಳ ಅಧ್ಯಕ್ಷರವರು ಆಮೇಲೆ ಎಲೆಕ್ಟ್ರಿಕ್ ಆಟೋ ಇದೇನಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಎಲೆಕ್ಟ್ರಿಕ್ ಆಟೋಗೆ ಪರ್ಮಿಟ್ಟೇ ಬೇಕಾಗಿಲ್ಲ ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ ಅವರು ಪರ್ಮಿಟ್ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಅವರು ಪರ್ಮಿಟ್ ಇಲ್ಲದೆ ಓಡಿಸ್ಬೋದು ಅಂತ ಮಾಡಿದ್ದಾರೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಈಗ ರ್ಯಾಪಿಡ್ ಆಗಿ ನಾನು ಏನು ಹೇಳಿದ್ದೀನೋ ಅದನ್ನು ಈಗಲೂ ಬದ್ಧವಾಗೇ ಇದ್ದೀನಿ ಅದನ್ನು ಕೋರ್ಟಲ್ಲಿ ನಡೀತಾ ಇದೆ ಆದಷ್ಟು ಬೇಗ ಒಳ್ಳೆ ಲಾಯರ್ಗೆ ಇಟ್ಟಿದ್ದೀವಿ ಸೀನಿಯರ್ ಲಾಯರ್ಗೆ ಮಾಡ್ತೀವಿ ಅದನ್ನು ಸರ್ ನಮಸ್ಕಾರ ನನ್ನ ಹೆಸರು ಹನುಮಂತಪ್ಪ ಅಂತ ಬೆಂಗಳೂರು ಯೂನಿವರ್ಸಿಟಿ ರಿಸರ್ಚ್ ಕಾಲರ್ ಈಗ ಶಕ್ತಿ ಯೋಜನೆ ಕುರಿತು ಮೇಡಮ್ ಅವರು ಹೇಳಿದರು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತ ಉತ್ತರದ ಉತ್ತರ ಕರ್ನಾಟಕದ ಅನೇಕ ಹಳ್ಳಿಗಳಿಗೆ ಒಂದೇ ಬಸ್ ಇರ್ತದೆ ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬೆಳಗಿನ ಸಂದರ್ಭದಲ್ಲಿ ಮತ್ತೆ ಸಂಜೆ ಹೋಗೋ ಸಂದರ್ಭದಲ್ಲಿ ಎಲ್ಲ ಬಸ್ಸುಗಳಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಜಾಗನೇ ಸಿಗೋದಿಲ್ಲ ಇನ್ನು ಕೆಲವು ವಿದ್ಯಾರ್ಥಿ ಹುಡುಗ ವಿದ್ಯಾರ್ಥಿಗಳು ಜೋತಾಡ್ಕೊಂಡು ಹೋಗ್ತಾರೆ ಶಕ್ತಿ ಯೋಜನೆಯಿಂದ ಈ ರೀತಿಯ ಒಂದು ಡಿಮೆರಿಟ್ಸ್ ಕೂಡ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಮತ್ತೆ ಮೀಡಿಯಾಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಸೊ ಈ ಈ ಇಂತಹ ವಿಚಾರಗಳಿಗೆ ನೀವು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್ ವಿಶೇಷವಾಗಿ ಹಳ್ಳಿಗಳಿಗೆ ಇದು ಸಿಟಿಗಳಿಗೆ ಅಷ್ಟು ಅನ್ವಯಿಸುವುದಿಲ್ಲ ಹಳ್ಳಿಗಳಿಗೆ ಒಂದೇ ಬಸ್ ಬರ್ತದೆ ಆದ್ದರಿಂದ ಸೊ ಇದು ಬಹಳ ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನೀವು ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಥವಾ ಮುಂದೆ ಕೈಗೊಳ್ಳುವ ಕ್ರಮಗಳೇನು ಸರ್ ನೀವು ಬೆಂಗಳೂರಿನವರು ಅಲ್ವಾ ಗ್ರಾಮಾಂತರದವರು ಏನಾರ ಪ್ರಶ್ನೆ ಕೇಳಿದರೆ ಸರ್ ಗ್ರಾಮಾಂತರ ಅಲ್ಲ ಒಂದು ನಿಮಿಷ ಇಪ್ಪತ್ತೈದು ಸಾವಿರ ಹಳ್ಳಿಯಲ್ಲಿ ಒಂದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇಪ್ಪತ್ತೈದು ಸಾವಿರ ಹಳ್ಳಿನಲ್ಲಿ ಒಂದು ಮುನ್ನೂರು ಹಳ್ಳಿ ಬಿಟ್ಟರೆ ರಸ್ತೆ ಸಂಪರ್ಕ ರೈಲ್ದೇ ಇರ್ತಕ್ಕಂಥದ್ದು ಅಥವಾ ಕಿರಿದಾದ ರಸ್ತೆ ಇರ್ತಕ್ಕಂಥದ್ದು ಬಿಟ್ಟರೆ ಎಲ್ಲ ಕಡೆ ಕೂಡ ಮಾಡಿದ್ದೀವಿ ಆಮೇಲೆ ಬೆಳಿ ಒಂದೇ ಬಸ್ ಇರೋದಿಲ್ಲ ಬೆಳಿ ಎಲ್ಲ ಗ್ರಾಮಕ್ಕೂ ಎಲ್ಲ ಬಸ್ಗಳು ಹೋಗೋಕ್ಕಾಗೋದಿಲ್ಲ ಎಲ್ಲ ಹೋಗೋಲ್ಲ ಬ ಗ್ರಾಮ ಒಂದು ಬೆಳಿಗ್ಗೆ ಸಾಯಂಕಾಲ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಶಾಲಾ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗಿದ್ದು ನಿಜ ನಾನು ಆಗಲೇ ಹೇಳಿದೆ ನಾನು ನಾನೇ ನೀವು ಹೇಳಕ್ಕೆ ಮುಂಚೆ ನಾನೇನೇ ಹೇಳ್ದೆ ಆಮೇಲೆ ನಾವು ಈಗೇನು ಮಾಡಿದ್ದೀವಿ ಹೊಸ್ದಾಗ ಮೂರು ಸಾವಿರ ಬಸ್ಸು ರೀಫರ್ಮಿಷ್ಮೆಂಟ್ ಒಂದೂವರೆ ಸಾವಿರ ನಾಲ್ಕು ಸಾವಿರ ಅಡಿಷನಲ್ ಬಸ್ ಹಾಕಿದ್ವಿ ಇನ್ನೂ ಮೂರು ಸಾವಿರ ಬಸ್ ಬರುತ್ತೆ ಅವಾಗೇನಾಗುತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಇನ್ನೂ ಸಣ್ಣ ಪುಟ್ಟ ಅದೆಲ್ಲ ಕೂಡ ಸರೋಗುತ್ತೆ ಆಮೇಲೆ ಏನಾಗುತ್ತೆ ಕೆಲವು ಈಗ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಲಕ್ಷ ಐವತ್ತಾರು ಸಾವಿರ ಟ್ರಿಪ್ಸ್ ಇರುತ್ತೆ ಪ್ರತಿದಿನ ಎಷ್ಟೆಡಿ ಒಂದು ಲಕ್ಷ ಐವತ್ತಾರು ಸಾವಿರ ಟ್ರಿಪ್ಸ್ ಇರುತ್ತೆ ಈಗ ಮತ್ತೆ ಹದಿನಾಲ್ಕು ಸಾವಿರ ಟ್ರಿಪ್ಸು ನಾವು ಜಾಸ್ತಿ ಮಾಡಿದ್ದೀವಿ ಒಟ್ಟು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಟ್ರಿಪ್ಸ್ ಇರುತ್ತೆ ಎಲ್ಲೋ ಒಂದು ಟ್ರಿಪ್ಪಲ್ಲಿ ಒಂದು ಘಟನೆ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ತೊಂದು ದೊಡ್ಡದಾಗ ಹಾಕ್ತಾರೆ ಅದೇನ ಅದನ್ನೇ ವೈಭವೀಕರಣ ಮಾಡಿ ತೋರಿಸ್ತಾರೆ ಅದರಿಂದ ಆ ರೀತಿ ಕಾಣಿಸುತ್ತೆ ಬಹುತೇಕ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲ ಅಂತಲ್ಲ ಇನ್ನೂ ಮೂರು ಸಾವಿರ ಬಸ್ ಬರೋದರಿಂದ ನಮಗೆ ಇನ್ನೂ ಹೆಚ್ಚುವರಿಯಾಗಿ ನಾವು ಶಾಲಾ ಮಕ್ಕಳಿಗೆಲ್ಲ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀವಿ ಅದ್ರ ಜೊತೆ ಈ ಮತ್ತೊಂದು ಸರ್ ಮೊನ್ನೆ ಸುದ್ದಿ ಬಂದಿತ್ತು ಮಳೆಗಾಲದಲ್ಲಿ ಈ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಬಸ್ಗಳಲ್ಲಿ ಸೋರ್ತಾ ಇದೆ ಮೇಂಟೆನೆನ್ಸ್ ಬಗ್ಗೆ ಅದೆಲ್ಲ ಸುಳ್ಳಮ್ಮ ಅದು ಹುಬ್ಳಿ ನಾರ್ತ್ ವೆಸ್ಟ್ ಕಾರ್ಪೊರೇಷನ್ನಲ್ಲಿ ಒಂದು ಬಸ್ಸಲ್ಲಿ ಒಂದು ಕಂಡಕ್ಟ್ರು ಡ್ರೈವರು ರೀಲ್ಸ್ ಮಾಡೋದು ರೀಲ್ಸ್ ಮಾಡೋದಕ್ಕೆ ಮಳೆನೂ ಇಲ್ಲ ಏನೂ ಇಲ್ಲ ಅದನ್ನು ರೀಲ್ಸ್ ಮಾಡೋದಕ್ಕೆ ಅದನ್ನು ಮಾಡಿದರು ಆ ಕಂಡಕ್ಟ್ರು ಡ್ರೈವರ್ ಇಬ್ಬರು ವಜಾ ಆದರು ಅದರಿಂದ ಏನಾಯಿತು ಸಂಸ್ಥೆ ಕೆಟ್ಟ ಹೆಸರು ಬಂತು ಅವರೇನೋ ರೀಲ್ಸ್ ಮಾಡೋ ಹುಚ್ಚು ಈಗ ನಾವು ನೋಡ್ತೀವಲ್ಲ ಜೋಗು ಅಲ್ಲಿ ಇಲ್ಲಿ ಹೋಗಿ ರೀಲ್ಸ್ ಮಾಡೋಕ್ಕೆ ಹೋಗಿ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾರಲ್ಲ ಇದನ್ನು ಅವರು ರೀಲ್ಸ್ ಹುಚ್ಚೋದು ಅದನ್ನು ಡಿಸ್ಮಿಸ್ ಆದರು ಇಬ್ಬರು ಡಿಸ್ಮಿಸ್ ಆದರು ಕೆಲಸ ಕಳ್ಕೊಂಡ್ರು ಆಮೇಲೆ ಆ ರೀತಿ ಬಸ್ಸುಗಳು ನಮ್ಮಲ್ಲಿ ಎಲ್ಲೂ ಇಲ್ಲ ನೀವು ಎಲ್ಲನೂ ನಮ್ಮ ಬಸ್ಸುಗಳು ನೋಡಿ ಇತ್ತೀಚೆಗೆ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಈ ರೀಫರ್ಬಿಷ್ಮೆಂಟ್ ಆದಮೇಲೆ ಬಸ್ಸುಗಳು ನೋಡೋದಕ್ಕೆಲ್ಲ ಹೊಸ ಬಸ್ಸುಗಳ ಥರನೇ ಇರುತ್ತೆ ಆಮೇಲೆ ಪ್ರತಿದಿನ ಕ್ಲೀನ್ ಮಾಡಿದಾಗ ಮೇಲೆ ಟಾಪು ಎಲ್ಲ ನೀರೆಲ್ಲ ಹೋಗುತ್ತಲ್ಲ ಲೀಕೇಜ್ ಆಗಿದ್ರೆ ಗೊತ್ತಾಗುತ್ತೆ ಹಿಂದೆ ಇತ್ತು ಆದರೆ ಈಗ ಸಾಕಷ್ಟು ಸುಧಾರಣೆ ಆಗಿದೆ ನಾನೇ ಹೆಸರು ಜನನಿ ವತ್ಸಲ ಅಂತ ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೆ ಸಿಗ್ತಾ ಇಲ್ಲ ಆಸ್ ಎ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಸಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳು ಪ್ರಕರಣಗಳು ನಡೀತಾನೆ ಇದೆ ಮೊನ್ನೆ ಇತ್ತೀಚೆಗಷ್ಟೇ ಬಿ ಟಿ ಎಂ ಕ್ಷೇತ್ರದಲ್ಲೂ ಸಹ ಒಂದು ಅತ್ಯಾಚಾರ ಪ್ರಕರಣವೂ ಸಹ ನಾವು ನೋಡಿದೀವಿ ಅದು ಪತ್ರಿಕೆಗಳಲ್ಲೂ ಸಹ ಬಂತು ನಾನು ವಾಯ್ಸ್ ರೈಸ್ ಮಾಡ್ತಿರೋದು ಈ ಶಕ್ತಿಯುತ ಯೋಜನೆಗಿಂತ ನಮ್ಗೆ ರಕ್ಷಣಾ ಯೋಜನೆ ನೀಡಿ ಅಂತ ನಾನು ಸರ್ ಶಕ್ತಿ ಯೋಜನೆಯಿಂದ ಎಲ್ಲಾದ್ರೂ ಏನಾದ್ರು ತೊಂದರೆ ಆಗಿದ್ರೆ ಹೇಳಿ ಖಂಡಿತ ಸರ್ ಈಗ ನೀವು ಹೇಳಿದ್ರಿ ಎಷ್ಟು ಸಾವಿರ ಬಿಎಂಟಿಸಿ ಬಸ್ಗಳು ಗುಜರಿಗೆ ಹೋಗುವಂತಹ ಬಸ್ ಈಗ ಹದಿನೈದು ಲಕ್ಷ ಕಿಲೋಮೀಟರು ಒಂದು ಬಸ್ಸು ಓಡುತ್ತೆ ಅಲ್ವಾ ಹಿಂದೆ ಎಲ್ಲ ಬರೀ ಆರು ಲಕ್ಷಕ್ಕೇ ಗುಜರಿಗೆ ಹಾಕೋರು ಯಾರು ದುಡ್ಡದು ಸಾರ್ವಜನಿಕರ ದುಡ್ಡು ಖಂಡಿತ ಸರ್ ಒಂದು ನಿಮಿಷ ಶೇರಿ ನಾನು ಹೇಳಿದಷ್ಟು ಕೇಳಿ ಆಮೇಲೆ ನೀವು ಕೇಳಿ ಆರು ಲಕ್ಷ ರೂಪಾಯಿ ಹತ್ ಹದಿನೈದು ಲಕ್ಷ ಕಿಲೋಮೀಟ್ರ್ ಓಡೋ ಅಂಥ ವೆಹಿಕಲ್ಸ್ನ ಆರು ಲಕ್ಷ ಕಿಲೋಮೀಟ್ರಿಗೆ ಸ್ಕ್ರಾಪ್ ಮಾಡೋರು ಯಾರು ದುಡ್ಡದು ಸಾರ್ವಜನಿಕರ ದುಡ್ಡು ಆಮೇಲೆ ಹತ್ತು ಲಕ್ಷ ಅಂಥ ಬಸ್ನ ಸ್ಕ್ರ್ಯಾಪ್ ಮಾಡೋರು ಯಾರು ದುಡ್ಡು ಅದು ಸಾರ್ವಜನಿಕರ ದುಡ್ಡು ನೀವು ಒಂದ್ಸಲ ರೀಫರ್ಬಿಷ್ಮೆಂಟ್ ಮಾಡಿದ್ರೆ ಇನ್ನು ಮೂರು ನಾಲ್ಕು ಲಕ್ಷ ಕಿಲೋಮೀಟರು ನಾವು ಓಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ಸು ಐನೂರು ಆರುನೂರು ವರ್ಷ ಬಿಲ್ಡಿಂಗ್ಸ್ ಇರುತ್ತೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡೋದ್ರೆ ಆದರೆ ನಾವೀಗ ಕಟ್ತಾ ಇರೋ ಬಿಲ್ಡಿಂಗ್ಸು ಮೈಂಟೆನೆನ್ಸ್ ಇಲ್ಲ ನಲವತ್ತೈವತ್ತು ಲಕ್ಷ ವರ್ಷಕ್ಕೆ ಬಿದ್ದೋಗುತ್ತೆ ಪ್ರೈವೇಟ್ ಆಪ್ರೇಟರ್ಸು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಕಿಲೋಮೀಟರ್ ಓಡಿಸ್ತಾರೆ ಬಸ್ಗಳನ್ನು ಅವರು ಮೈಂಟೆನೆನ್ಸ್ ಆಗಿರುತ್ತೆ ಆಮೇಲೆ ಸಾರ್ವಜನಿಕರದ್ದು ಹಣನ ಪೋಲ್ ಹೋಗಬಾರ್ದು ಆಮೇಲೆ ನಮ್ಮ ಬಸ್ಗಳಲ್ಲಿ ಅಥವಾ ಒಂದು ವರ್ಷದಿಂದ ಎಲ್ಲೂ ಕೂಡ ಅಹಿತಕರ ಘಟನೆಗಳು ಎಲ್ಲೂ ಕೂಡ ನಡೆದಿಲ್ಲ ನಮ್ಮ ಸ್ಟಾಫು ಕೂಡ ಅಷ್ಟೇ ಪಬ್ಲಿಕ್ ಹತ್ರ ಎಷ್ಟೇ ಕಿರಿಕಿರಿ ಆದರೂ ಕೂಡ ಚೆನ್ನಾಗಿ ಅವರು ಬಿಹೇವ್ ಕೂಡ ಮಾಡಿದ್ದಾರೆ ನಮ್ಮಲ್ಲಿ ಯಾವ ಕಂಪ್ಲೇಂಟ್ಸು ಇಲ್ಲ ನಮ್ಮಲ್ಲಿ ಸರ್ ಆಕ್ಚುಲಿ ಕಂಪ್ಲೇಂಟ್ ಖಂಡಿತವಾಗ್ಲೂ ಇದೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಬಿ ಎಂ ಟಿ ಸಿ ಇಲಾಖೆಯಲ್ಲಿ ಮಹಿಳಾ ಕಂಡಕ್ಟರ್ಗಳಿಗೆ ದೌರ್ಜನ್ಯಗಳು ಹಾಗೂ ಸಾಕಷ್ಟು ನಡೀತಾ ಇದೆ ನಿಮಗೆ ಒಂದು ವಿಚಾರ ಬಂದಿರಬೇಕು ಮಂಜಮ್ಮನವರು ಹದಿನೆಂಟು ಲಕ್ಷ ಹತ್ತೊಂಬತ್ತು ಲಕ್ಷಕ್ಕಿಂತ ಓಡಿದಂತಹ ಬಸ್ಸು ಒಂದು ಚಿಕ್ಕ ವಿಡಿಯೋ ಮಾಡಿ ತಮ್ಮ ಇಲಾಖೆಯ ಒಂದು ಮೀಡಿಯಾ ಒಂದು ವಾಟ್ಸಪ್ ಗ್ರೂಪ್ ಹಾಕಿದ್ದಾರೆ ಆದ್ರೆ ಅವ್ರಿಗೆ ಕೊಟ್ಟಿರುವಂತಹದ್ದು ಅಮಾನತು ಮಾಡಿದ್ದಾರೆ ಕೆಲಸದಿಂದ ತೆಗೆದಿದ್ದಾರೆ ಇದು ಯಾರ ತಪ್ಪು ಬಸ್ ಅನ್ನ ನಿಗದಿ ಮಾಡಿದಂತಹ ವಿಚಾರ ಗೊತ್ತಿದ್ರೆ ಮಾತಾಡಿ ಖಂಡಿತವಾಗ್ಲೂ ಹದಿನೈದು ಲಕ್ಷ ಕಿಲೋಮೀಟರ್ ನಮ್ಮ ದೇಶದಲ್ಲಿ ಯಾವ ವಾಹನ ಕೂಡ ಓಡಿಸೋಂಗಿಲ್ಲ ಹದಿನೆಂಟು ಲಕ್ಷ ಹೆಂಗಿರುತ್ತೆ ಹದಿನೈದು ಲಕ್ಷ ಮೇ ಕಿಲೋಮೀಟ್ರ್ ಓಡಿರ್ತಕ್ಕಂಥ ವಾಹನ ನಮ್ಮ ದೇಶದಲ್ಲಿ ಓಡಿಸೋಕೆ ಆಗೋಲ್ಲ ಈಗ ಹದಿನೈದು ಲಕ್ಷಕ್ಕೆ ಹದಿನೆಂಟು ಲಕ್ಷ ಕಿಲೋಮೀಟ್ರ್ ಓಡಿಸೋಕ್ಕಾಗತ್ತಾ ಆ ಅನ್ನೋರು ಅನೇಕ ಸಲ ಇದೇ ರೀತಿ ವಾಟ್ಸಪ್ಪು ಸೋಷಿಯಲ್ ಮೀಡ್ಯಾಗಳಲ್ಲಿ ಅದರಲ್ಲಿ ಇದರಲ್ಲಿ ವೀಡಿಯೋ ಮಾಡಿ ಹಾಕೋರು ಅಲ್ವಾ ಆದರೆ ಆಮೇಲೆ ಶಿಸ್ತಿರುತ್ತೆ ನಮ್ಮ ಬಿ ಎಮ್ ಟಿ ಸಿ ಎಂಪ್ಲಾಯೀಸ್ ಇರ್ಬೋದು ಅಥವಾ ಸರ್ಕಾರಿ ನೌಕರಿ ಇರ್ಬೋದು ಅವ್ರು ಏನೇ ಇದ್ದರೂ ಅವ್ರು ಅಪೀಲ್ ಮಾಡ್ಕೋಬೇಕು ಹೈಯರ್ ಆಫೀಸರ್ಸ್ಗೆ ಆ ರೀತಿ ಮೀಡಿಯಾಗಳಿಗೆಲ್ಲ ಹೋದಾಗ ಏನಾಗುತ್ತೆ ಸಹಜವಾಗಿ ಆ್ಯಕ್ಷನ್ ತೊಗೊಳ್ತಾರೆ ನಮಸ್ಕಾರ ಸರ್ ನಾನು ಲೋಕೇಶ್ ತಾಳಿಕಟ್ಟೆ ಅಂತ ಮಾತಾಡ್ತಾ ಇರೋದು ಸೊ ಶಕ್ತಿ ಯೋಜನೆ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ಖಾಸಗಿ ಶಾಲಾ ಒಕ್ಕೂಟದ ವತಿಯಿಂದ ಮಾತಾಡ್ತಾ ಇದ್ದೀನಿ ಸೊ ನಮಗೀಗ ಈ ವರ್ಷದಲ್ಲಿ ನಮಗೊಂದು ಒಂದು ಬಾ ಭಾರ ಆಗಿರೋದೇನು ಅಂತಂದರೆ ಈಗ ವರ್ಷಕ್ಕೊಂದು ಸಾರಿ ನಾವು ಬಸ್ಗೆ ಟ್ಯಾಕ್ಸ್ಗಳನ್ನು ಇದ್ವಿ ಸೊ ಮೊನ್ನೆ ನಾವು ಟ್ಯಾಕ್ಸನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಕಟ್ಟಬೇಕು ಅಂಥೇಳಿ ಆದೇಶ ಮಾಡಿದ್ದಾರೆ ಇದು ಒಂದು ಆಮೇಲೆ ಎರಡನೇದಾಗಿ ಹೊಸ ಬಸ್ಗಳನ್ನು ತೊಗೊಂಡ್ರೆ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಮಾಡಿದ್ದಾರೆ ನಿಜ ಅದೇನು ಪೈಪ್ಲೈನ್ ಮಾಡಿದ್ದಾರೆ ವಾಟರ್ ಪೈಪ್ಲೈನ್ ಅದು ಹೊಸ ಬಸ್ಗಳಲ್ಲಿ ಮತ್ತು ಪ್ರತಿ ಸೀಟ್ ನಡುವೆ ಒಂದು ಸೈರನ್ ಬಟನ್ ಇದೆ ಅದೇನಾಗ್ತಾ ಇದೆ ಇವಾಗ ಅಂದರೆ ಸೊ ಒಂದು ಊದ್ಬತ್ತಿ ಹಚ್ಚಂಗಿಲ್ಲ ಬಸ್ಸೊಳಗೆ ಬಸ್ಸು ವಾಟ್ರ್ ಶುರು ಶುರುವಾಗುತ್ತೆ ಬಸ್ ನಿಲ್ಲುತ್ತೆ ಆನ್ ಆಗೋಲ್ಲ ಮತ್ತು ತೆಗೇನ್ ಕಂಪ್ನಿಯಿಂದ ಕರೆಸ್ಬೇಕಾಗಿದೆ ಒಂದು ಎರಡನೇದು ಮಕ್ಕಳು ಆಟಿಕೆಗ ಬಟನ್ ಮೇಲೆ ಕೈ ಇಟ್ಟರೂ ಸಾಕು ಬಸ್ ನಿಂತು ಹೋಗುತ್ತೆ ಸೊ ಇದೇನಾಗಿದೆ ಅಂತಂದ್ರೆ ನಮಗೆ ಹೆಚ್ಚು ಭಾರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇನ್ಸುರೆನ್ಸು ಜಾಸ್ತಿ ಆಗಿದೆ ಮತ್ತು ಟ್ಯಾಕ್ಸ್ ಮೂರು ಸರಿ ನಾಲ್ಕು ಸರಿ ಕಟ್ಟೋದ್ರಿಂದ ನಮಗೆ ಹೊರೆ ಆಗ್ತಾ ಇದೆ ಪ್ರತಿ ಸಾರಿ ನಾವು ಆರ್ ಟಿ ಒ ಆಫೀಸ್ಗೆ ಹೋಗಬೇಕಾಗುತ್ತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಸೊ ಇದೆಲ್ಲೋ ಒಂದು ಕಡೆ ಖಂಡಿತ ಅದು ಮಕ್ಕಳು ಮ ತಲೆ ಬೆಳೆದು ಸೊ ಆವಾಗ ಬಡ ಪೋಷಕರು ಇರ್ತಾರೆ ಸೊ ಅವರಿಗೆ ಹೊರೆ ಜಾಸ್ತಿ ಆಗ್ತಾ ಇದೆ ಮೂರು ತಿಂಗಳು ಬದಲು ಆರು ತಿಂಗಳು ಸಲಿ ಕಟ್ತೀವಿ ಅಂತ ಹೇಳೋದು ಇಲ್ಲ ವರ್ಷಕ್ಕೊಮ್ಮೆ ಇತ್ತು ಸರ್ ಆಯ್ತು ಒಂದು ರೆಪ್ರೆಸೆಂಟೇಷನ್ ಕೊಡಿ ಆರು ತಿಂಗಳು ಕಟ್ಟಿದ್ರು ಒಂದೇ ಅಲ್ವಾ ಅಷ್ಟೇ ಜಾಸ್ತಿ ಆಗಿದೆ ಸರ್ ಮೂರ್ ತಿಂಗಳಿಗೊಮ್ಮೆ ಕಟ್ಟೋದಿದೆಯಲ್ಲ ಮೊದಲು ಎರಡು ಸಾವಿರ ಮೂರ್ ಸಾವಿರ ಇತ್ತು ಈಗ ಏನಾಗಿದೆ ಪ್ರತಿ ಮೂರ್ ತಿಂಗಳಿಗೊಮ್ಮೆ ಎರಡು ಮೂರು ಸಾವಿರ ರೂಪಾಯಿ ಆಗ್ತಾ ಇದೆ ಜಾಸ್ತಿ ಆಗಿದೆ ಅದು ಟ್ಯಾಕ್ಸಸ್ ಜಾಸ್ತಿ ಆಗಿದೆ ಸರ್ ಅದ್ರ ಜಾಸ್ತಿ ಆಯ್ತಾ ಮೊದಲು ಇದ್ದಂತ ವ್ಯವಸ್ಥೆ ಇವತ್ತು ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಮಾದರಿ ಆಗಿದೆ ಯಾವ ಕಾರಣಕ್ಕೆ ಅಂದ್ರೆ ಸ್ಕೂಲ್ ಬಸ್ಸಿಗೆ ಮಾತ್ರ ಬೇರೆ ವಿಚಾರವಾಗಿ ನಾನು ಹೇಳಲ್ಲ ಬೇರೆ ಇಡೀ ದೇಶದಲ್ಲಿ ನೀವು ಹೋಗಿ ನೋಡಿದ್ರೆ ಕ್ಯಾಬ್ ಸ್ಕೂಲ್ ಕ್ಯಾಬ್ ಪರ್ಮಿಟ್ಸ್ ಅಂತೇಳಿ ಎಲ್ಲೂ ಕೊಡ್ತಾ ಇರಲಿಲ್ಲ ಪ್ರಪ್ರಥಮ ಬಾರಿಗೆ ನಾವು ಇಡೀ ಸುಪ್ರೀಂ ಕೋರ್ಟ್ ಸೈಟೇಶನ್ಸ್ ಕೋರ್ಟ್ ಮಾಡಿ ಸುಪ್ರೀಂ ಕೋರ್ಟ್ ಯಾವ ಯಾವ ಗೈಡ್ಲೈನ್ಸನ್ನು ಅನ್ನು ಕೊಟ್ಟಿತ್ತು ಯಾಕೆ ವಾಟರ್ ಬೇಕು ಪ್ಯಾನಿಕ್ ಬಟನ್ ಬೇಕು ಇವೆಲ್ಲವನ್ನು ಜಿ ಪಿ ಎಸ್ ಟ್ರ್ಯಾಕಿಂಗ್ ಬೇಕು ಇವೆಲ್ಲವನ್ನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಡಿಯಲ್ಲಿ ಬಂದಿದ್ದ ಕಾರಣದಿಂದ ಅದನ್ನೆಲ್ಲ ಒಂದು ಇದು ಮಾಡಿ ನಾನು ಕಳೆದ ಬಾರಿ ನಮ್ಮ ಯಾವಾಗ ಸೆಪ್ಟೆಂಬರ್ ಅಲ್ಲಿ ನಾವು ಹನ್ನೊಂದನೇ ತಾರೀಕು ಪ್ರೊಟೆಸ್ಟ್ ಮಾಡಿದಾಗ ಅದರಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ವಿ ಸ್ಕೂಲು ಶಾಲಾ ವಾಹನಗಳಿಗೆ ಸಪರೇಟ್ ಆಗಿ ಕ್ಯಾಬ್ ಪರ್ಮಿಟ್ ಕೊಡಿ ಆ ಕ್ಯಾಬ್ ಪರ್ಮಿಟ್ ಕೊಡಿ ಅಂತ ಕೇಳಿದಾಗ ನಾವು ಅವರಲ್ಲಿ ಇನ್ನೊಂದು ಮನವಿಯನ್ನು ಕೂಡ ಅದ್ರ ಜೊತೆಯಲ್ಲೇ ಇತ್ತು ಶಾಲಾ ವಾಹನಗಳಿಗೆ ಅಂತೇಳಿ ರಿಜಿಸ್ಟರ್ ಮಾಡಿ ಸ್ಕೂಲ್ ಕ್ಯಾಬ್ ಅಂತ ಹೇಳ್ಬಿಟ್ಟು ಯಲ್ಲೋ ಕಲರ್ ಪೇಂಟ್ ಹೊಡೆದು ಅದಕ್ಕೆ ಸ್ಕೂಲ್ ಕ್ಯಾಬ್ ಅಂತ ಹೇಳ್ಬಿಟ್ಟು ಏನಾದರೂ ಅದರ ಮೇಲೆ ಪ್ರಿಂಟ್ ಆಗಿದ್ರೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇವತ್ತು ಏನು ಸಿ ಸಿ ಪರ್ಮಿಟ್ ಅಲ್ಲಿ ತಾವು ಸ್ಕೂಲ್ಗಳಲ್ಲಿ ಪಡ್ಕೊಂಡಿದ್ರಿ ತಮ್ಮ ಕಾಲೇಜ್ ಹೆಸರಲ್ಲಿ ಪಡ್ಕೊಂಡಿದ್ದೀರಿ ಸ್ಕೂಲ್ ಹೆಸರಲ್ಲಿ ಪಡ್ಕೊಂಡಿದ್ರಿ ಅದಕ್ಕಲ್ಲ ಸ್ಕೂಲ್ ಕ್ಯಾಬ್ ಅನ್ನುವಂಥ ಪರ್ಮಿಟ್ ಅನ್ನು ನೀವು ಕನ್ವರ್ಷನ್ ಮಾಡಿಸಿಕೊಂಡ ಪಕ್ಷದಲ್ಲಿ ಇವತ್ತು ತಾವು ಏನು ಸಿ ಸಿ ಪರ್ಮಿಟ್ಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅದನ್ನು ಕೂಡ ಈಗ ಆಲ್ರೆಡಿ ಟ್ಯಾಕ್ಸೇಷನ್ ಅಲ್ಲಿ ಮೊನ್ನೆ ಕಳೆದ ವಾರ ಅಪ್ಡೇಟ್ ಆಗಿದೆ ಲಾಸ್ಟ್ ಶುಕ್ರವಾರದಿಂದಾನೇ ಪ್ರಪ್ರಥಮ ಬಾರಿಗೆ ಹತ್ತು ವೆಹಿಕಲ್ಗಳಿಗೆ ಈ ರೀತಿ ಕನ್ವರ್ಷನ್ ಆಗಿ ಬಂದಿದೆ ಸರ್ ಇದು ಆ್ಯಕ್ಚುಲಿ ರಿಯಲ್ ಇರ್ತಕ್ಕಂಥ ಇವಾಗ ಪ್ರೆಸೆಂಟ್ ಇರ್ತಕ್ಕಂಥ ಸಿಸ್ಟಮ್ ಇದೇನಾದರೂ ಏನೋ ಬದಲಾವಣೆಗಳೇನಿದ್ರೆ ಒಂದು ಅಪೀಲ್ ಮಾಡಿ ನಿಮ್ಮ ಅಸೋಸಿಯೇಷನ್ ನಾನು ಪಿ ಸಿ ರಾವ್ ಬೆಂಗಳೂರು ಹೋಟೆಲ್ಗಳ ಸಂಘದ ಪರವಾಗಿ ಈಗ ತಾನೇ ಮೇಡಮ್ ಹೇಳಿದ್ರು ಶಕ್ತಿ ಯೋಜನೆಯಿಂದ ಮುಜರಾ ಇಲಾಖೆಗೆ ಕಲೆಕ್ಷನ್ ಜಾಸ್ತಿ ಆಗಿದೆ ಅಂತ ಮುಜರಾ ಇಲಾಖೆಗೆ ಮಾತ್ರ ಅಲ್ಲ ಸರ್ ನಿಮ್ಮ ಯೋಜನೆ ಬಹಳ ಚೆನ್ನಾಗಿದೆ ನಮ್ಮ ಹೋಟೆಲ್ ಉದ್ಯಮಕ್ಕೂ ಕಲೆಕ್ಷನ್ ಜಾಸ್ತಿ ಆಗಿದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಹೋಟೆಲ್ಗಳು ಮುಚ್ಚುವಂತ ಪರಿಸ್ಥಿತಿಯಲ್ಲಿ ಹೋಟೆಲ್ ಅಂಗಡಿಗಳು ಎಲ್ಲರಿಗೂ ಇದು ಒಂದು ರೀತಿಯಲ್ಲಿ ಸಹಕಾರಿಯಾಗಿದೆ ಇದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಒಂದೇ ಒಂದು ನಮ್ಮ ಮನವಿ ಬಸ್ ಸ್ಟ್ಯಾಂಡ್ಗಳಿದೆ ತುಂಬ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆನೂ ಬೆಂಗಳೂರು ಬಿಟ್ಟು ಬಿಟ್ಟು ಹೇಳೋದಿದ್ರೆ ಬೇರೆ ಕಡೆಯಲ್ಲಿ ಸ್ವಲ್ಪ ರೆಂಟ್ಗಳು ಜಾಸ್ತಿ ಕೇಳ್ತಾ ಇರೋದರಿಂದ ಅಲ್ಲಿ ಟೆಕ್ನಿಕಲ್ ಬಿಡ್ ಅಂದರೆ ನಿಜವಾಗಿಯೂ ಒಳ್ಳೆ ಸ್ಪರ್ಧಿಗಳು ಅಂದರೆ ಒಳ್ಳೆ ಕ್ವಾಲಿಟಿ ಕೊಡುವಂಥವರು ಅಲ್ಲಿ ಬರ್ತಾ ಇಲ್ಲ ಅಲ್ಲಿ ವಾಟ್ರ್ ಬಾಟ್ಲ್ ಇರ್ಬೋದು ಯಾವುದಾದ್ರೂ ಸ್ನ್ಯಾಕ್ಸ್ ಇರ್ಬೋದು ಎಲ್ಲ ತುಂಬ ಲೋಕಲ್ ಇಡಬೇಕಾಗ್ತದೆ ಯಾಕಂದರೆ ಅವರು ತುಂಬ ಅಧಿಕವಾದಂಥ ಬಾಡಿಗೆ ಕಟ್ಟಬೇಕಾಗ್ತದೆ ಅದಕ್ಕೆ ಏರಿಯಾ ಪ್ರಕಾರ ಒಂಚೂರು ಬಾಡಿಗೆಯನ್ನು ಫಿಕ್ಸ್ ಮಾಡಿ ಅದರ ಇನ್ಕಮಿಗಿಂತ ಅಲ್ಲಿ ಬರುವಂಥ ಜನಗಳ ಆರೋಗ್ಯದ ಬಗ್ಗೆ ಒಂಚೂರು ಕಾಳಜಿ ಕೊಡುವಂಥ ರೀತಿಯಲ್ಲಿ ನಿಮ್ಮ ಯಾಕಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಚೆನ್ನಾಗಿ ಮಾಡ್ತಾಯಿದ್ರೆ ಬಗ್ಗೆ ಒಂಚೂರು ಹರಿಸಿ ಅಂತ ನಮ್ಮ ಸಲಹೆ ಧನ್ಯವಾದ ಒಳ್ಳೆ ಸಲಹೆ ಕೊಟ್ಟಿದ್ದಾರಮ್ಮ ಸಾರ್ವಜನಿಕರ ದೃಷ್ಟಿಯಿಂದ ಬಾಡಿಗೆ ಜಾಸ್ತಿ ಬೇಡ ಆಗಿರಲಿ ಅಂತ ಹೇಳಿದ್ದಾರೆ ನಮ್ಮ ಎಮ್ ಡಿಗಳು ನಾನು ಡೈರೆಕ್ಷನ್ಸ್ ಕೊಡ್ತೀನಿ ಇನ್ನು ಸರ್ ಮಹಿಳೆಯರು ಕೆಲಸಕ್ಕೆ ಹೋಗಬೇಕು ಮೂಲ ಉದ್ದೇಶ ಈ ಯೋಜನೆದು ಅದು ಒಂದು ಆಗಿತ್ತು ಆ ಮೂಲ ಉದ್ದೇಶ ಎಷ್ಟು ಮಟ್ಟಿಗೆ ಈಡೇರಿದೆ ಯಾಕಂದರೆ ಒಂದು ಸ್ಟಡಿಯನ್ನು ನೀವು ಮಾಡಿದೀರಾ ಅಂತ ನಾನು ಕೇಳ್ಪಟ್ಟೆ ಆ ವರದಿಲಿ ಏನಿದೆ ಸರ್ ನೂರಕ್ಕೆ ನೂರು ಭಾಗ ಆಗಿದೆ ಉದ್ದೇಶ ಏನು ಇತ್ತು ನೂರಕ್ಕೆ ನೂರು ಭಾಗ ಆಗಿದೆ ಕೆಲಸಕ್ಕೆ ಹೋಗೋರೆ ಅಂತಲ್ಲ ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ಬೇಕು ಅಥವಾ ನೆಂಟರು ಮನೆಗೆ ಹೋಗಬೇಕು ಅಥವಾ ಮಕ್ಕಳು ಎಲ್ಲ ಹಾಸ್ಟೆಲ್ ಇರ್ತಾರೆ ನೋಡೋಕೆ ಹೋಗಬೇಕು ಪೇರೆಂಟ್ಸು ಎಲ್ಲ ಎಲ್ಲ ವಿಧದಲ್ಲೂ ಕೂಡ ಆಗಿದೆ ಇನ್ನು ತುಂಬ ಜನ ಹೇಳ್ತಾ ಇದ್ರು ಫ್ರೀ ಬಸ್ ಬಿಟ್ಟಿದ್ರಿಂದ ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಇಲಾಖೆ ಲಾಸ್ ಅಲ್ಲಿದೆ ನಿಜವಾಗ್ಲೂ ಇಲಾಖೆ ಮುಂದೆ ಏನೆಲ್ಲ ಚಾಲೆಂಜಸ್ ಇದೆ ಸರ್ ಇಲ್ಲ ನಾನು ಆಗಲೇ ಹೇಳಿದಾಗೆ ಪ್ರಪಂಚದಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು ಕೂಡ ಲಾಭದ ದೃಷ್ಟಿಯಿಂದ ನಡೆಸೋದಿಲ್ಲ ಇದಕ್ಕೆಲ್ಲ ಕೂಡ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಬೇಕು ಈಗ ಉದಾಹರಣೆಗೆ ಬಿ ಎಮ್ ಟಿ ಸಿನಲ್ಲಿ ಹತ್ತು ವರ್ಷದಿಂದ ಟಿಕೆಟ್ ದರ ಏರಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ದರ ಏರಿಸಿದ್ದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಟಿಕೆಟ್ ದರ ಏರಿಸಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೀಸೆಲ್ ಬೆಲೆ ಎಷ್ಟಿತ್ತು ಆಮೇಲೆ ಸ್ಯಾಲ್ರಿಸ್ ಎಷ್ಟಿತ್ತು ಮೂವತ್ತೈದು ಸಾವಿರ ಜನ ಇದ್ದಾರೆ ಸ್ಯಾಲ್ರಿಸ್ ಎಷ್ಟಿತ್ತು ಆಮೇಲೆ ವೇರಿಯಂಟ್ ಅದೆಷ್ಟಿತ್ತು ಹತ್ತು ವರ್ಷ ಏರಿಸದೇ ಇದ್ದರೆ ಟಿಕೆಟ್ ದರ ಆ ಸಂಸ್ಥೆಗಳು ಬಡ ಇದು ಸೊ ಇದಾಗಿ ಸೊ ಸೊರ್ಗೋಗುತ್ತೆ ಆಮೇಲೆ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಮೇಲೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ವರ್ಷದಿಂದ ಟಿಕೆಟ್ ದರ ಏರಿಸಿಲ್ಲ ಇದಕ್ಕೆ ಸರ್ಕಾರ ಸಪೋರ್ಟ್ ಮಾಡಬೇಕು ಇಲ್ಲಾಂದರೆ ಆಗಾಗ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಅಂತಲಿ ಇದನ್ನು ಟಿಕೆಟ್ ದರ ನೋಡಿಕೊಂಡು ಜನಕ್ಕೂ ಹೊರೆಯಾಗದ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಸಂಸ್ಥೆಗಳು ಉಳಿಯುತ್ತೆ ಇಲ್ಲ ಟಿಕೆಟ್ ದರ ಏರ್ಸೋದು ಬೇಡವಾ ಸರ್ಕಾರ ಆದರೂ ಕೊಡಬೇಕು ದುಡ್ಡು ಸರ್ಕಾರ ಕೊಟ್ಟರೆ ಈಗ ಎಲ್ಲ ರಾಜ್ಯಗಳಲ್ಲೂ ಕೊಡ್ತಾರೆ ಬರೀ ನಮ್ಮ ರಾಜ್ಯ ಅಂತಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಸ್ಸಸ್ ತೊಗೊಳೋದಕ್ಕೆ ಕೊಡ್ತಾರೆ ಆಮೇಲೆ ನಮ್ಮ ಅಚ್ಚೆ ಇದಿರುತ್ತಲ್ಲ ಟ್ಯಾಕ್ಸ್ ಎಕ್ಸಿಬಿಷನ್ ಕೊಡ್ತಾರೆ ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಎಕ್ಸಿಮಿಷನ್ಸ್ ಕೊಡ್ತಾರೆ ಮತ್ತು ಇದಕ್ಕೂ ಕೊಡ್ತಾರೆ ಮೊನ್ನೆ ಕರೋನಾ ಸಂದರ್ಭದಲ್ಲೂ ಕೂಡ ಭಾಳ ನಷ್ಟ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿದರು ಆಮೇಲೆ ಹೋದ ವರ್ಷ ನಮ್ಗೆ ಐನೂರು ಕೋಟಿ ಕೊಟ್ಟಿದ್ದರು ಹೊಸ ಬಸ್ಸುಗಳು ತೊಗೊಳ್ಳೋದಕ್ಕೆ ಈಗ ಪ್ರೈವೇಟ್ ಆಪ್ರೇಟರ್ಸು ಲಾಭ ಇದ್ದರೆ ಓಡಿಸ್ತಾರೆ ನಷ್ಟ ಆದರೆ ಅವ್ರು ಓಡಿಸೋಕ್ಕಾಗೋದಿಲ್ಲ ನಾವು ನಷ್ಟ ಆಗಲಿ ಲಾಭ ಆಗಲಿ ನಮ್ಮ ಕರ್ತವ್ಯ ಅಲ್ವ ಆದ್ದರಿಂದ ನಾವು ದೃಷ್ಟಿಯಿಂದ ಓಡಿಸೋಕೆ ಆಗೋದಿಲ್ಲ ಇದಕ್ಕೆ ಸರ್ಕಾರಗಳು ಸಪೋ ಸಪೋರ್ಟ್ ಮಾಡಬೇಕು ಈಗ ಕೇಂದ್ರ ಸರ್ಕಾರನೂ ಅಷ್ಟೇ ನರ್ಬ್ ಸ್ಕೀಮಲ್ಲಿ ಮೊದಲು ಕೇವಲ ಇಪ್ಪತ್ತೈದು ಪರ್ಸೆಂಟಿಗೆ ನಮಗೆ ಬಸ್ಸಸ್ ಸಿಗೋದು ಐವತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಡೋರು ಇಪ್ಪತ್ತೈದು ಪರ್ಸೆಂಟು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇಪ್ಪತ್ತೈದು ಪರ್ಸೆಂಟು ಸಂಸ್ಥೆ ಹಾಕೊಳ್ತಾ ಇತ್ತು ಈ ರೀತಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಸಪೋರ್ಟಿಂದ ಇವೆಲ್ಲ ನಡೀತಾ ಇದೆ ಅಷ್ಟೇ ಇನ್ನು ಸ್ಮಾರ್ಟ್ ಕಾರ್ಡ್ ಅಪ್ಲಿಕೇಶನ್ ಫೈಲ್ ಆ ಪ್ರಮಾಣ ಎಷ್ಟು ಮಟ್ಟಿಗೆ ಆಗಿದೆ ಸರ್ ಈಗ ರೆಡಿ ಇದೆ ಮೂರು ಕಾರ್ಪೊರೇಷನ್ ಅವರು ಒಪ್ಕೊಂಡ್ರು ಒಂದು ನಮ್ಮ ಬಿ ಎಮ್ ಟಿ ಸಿನಲ್ಲಿ ನಲ್ಲಿ ಆಗಿರ್ತಕ್ಕಂಥ ಹಾಗೆ ಎಮ್ ಡಿ ಅವರು ಈ ಸಿಟಿನಲ್ಲಿ ಭಾಳ ಬೇಗ ಬಸ್ ಸ್ಟಾಪ್ಸ್ ಬರುತ್ತೆ ಆದ್ದರಿಂದ ಸ್ವಲ್ಪ ಅಲ್ಲಿ ನಮಗೆ ಅವರು ಆವಾಗ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ರಿಂದ ಸ್ವಲ್ಪ ಮುಂದಕ್ಕೆ ಹೋಯಿತು ಮತ್ತು ಕೋಡ್ ಆಫ್ ಕಂಡಕ್ಟು ಎಲ್ಲ ಬಂತಲ್ಲ ಆಮೇಲೆ ನಮ್ಮದೆಲ್ಲ ಲೇಟೆಸ್ಟು ಟೆಕ್ನಾಲಜಿ ಇದೆ ಈಗ ನಮ್ಮಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲೂ ಕೂಡ ಲೇಟೆಸ್ಟು ಇದು ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೀವಿ ಟಿಕೆಟ್ಲೆಸ್ ಇದು ಏನು ಕ್ಯಾಶ್ಲೆಸ್ಸು ಟ್ರಾನ್ಸಾಕ್ಷನ್ಸು ಈಗಾಗಲೇ ವಾಯುವ್ಯ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದೀವಿ ನಾವು ಆಮೇಲೆ ನಮ್ಮ ಇವ್ರಿಗೂ ಅಷ್ಟೆ ಯಾರಿಗೆ ನಮ್ಮ ಆ್ಯಪಲ್ಲಿ ಎಲ್ಲ ನೋಡ್ಬೋದು ಬಸ್ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಮಾಡ್ಬೋದು ಆಮೇಲೆ ನಮ್ಮಲ್ಲಿ ಹತ್ತತ್ರ ಒಂದು ಲಕ್ಷ ಜನ ಇವರಿದ್ದಾರೆ ನೌಕರರಿದ್ದಾರೆ ಆಫ್ಲೈನು ಅಥವಾ ಆನ್ಲೈನ್ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ ಹಾಕ್ಸತ್ತರೆ ಒಂದು ಕೋಟಿ ಕೊಡ್ತೀವಿ ನಾವು ದೇಶದ ಯಾವುದೇ ಸಂಸ್ಥೆನಲ್ಲೂ ಕೂಡ ಕೊಡೋದಿಲ್ಲ ಇವನ್ ಮಿಲ್ಟ್ರಿನಲ್ಲೂ ಅರವತ್ತು ಲಕ್ಷ ಕೊಡ್ತಾರೆ ಮತ್ತು ಕೆಲಸ ಇಲ್ಲದೇ ಇದ್ದಾಗಿಸ ಅವ್ರಿಗೆ ನಲ್ವತ್ತು ಲಕ್ಷನೇ ಕೊಡೋದು ಮಿಲ್ಟ್ರಿ ಅವರಿಗೆ ನಮ್ಮಲ್ಲಿ ಆಫ್ಲೈನ್ ಆರ್ ಆನ್ಲೈನ್ ಒಂದು ಕೋಟಿ ಕೊಡ್ತೀವಿ ನಾವು ನಾಲ್ಕು ಕಾರ್ಪೊರೇಷನಲ್ಲಿ ಕೊಡ್ತೀವಿ ಆಮೇಲೆ ನಮ್ಮ ಎಂಪ್ಲಾಯೀಸ್ಗೆ ಅಷ್ಟೇ ಎಲ್ಲ ಜಯದೇವ ಜೊತೆ ಒಡಂಬಡಿಕೆ ಮಾಡಿಕೊಂಡು ಎಲ್ರಿಗೂ ಕೂಡ ಪ್ರತಿ ವರ್ಷ ಆರೋಗ್ಯ ತಪಾಸಣೆ ಮಾಡೋದು ಆಮೇಲೆ ಮೊದಲೆಲ್ಲ ಮೂರು ಲಕ್ಷ ಕೊಡೋರು ರಿಟೈರ್ಡ್ ಆಗೋಕ್ಕೆ ಮುಂಚೆ ಸತ್ತೋಗ್ಬಿಟ್ರೆ ಬೇರೆ ಬೇರೆ ಕಾಯಿಲೆಗಳಿಂದ ಅದನ್ನು ಹತ್ತು ಲಕ್ಷ ಮಾಡಿದ್ದೀವಿ ಆಮೇಲೆ ಪ್ಯಾಸೆಂಜರ್ಸ್ ಆ್ಯಕ್ಸಿಡೆಂಟ್ ಆಗ್ತತ್ತರೆ ಮೊದಲು ಬರೀ ಇಪ್ಪತ್ತೈದು ಸಾವಿರ ಕೊಡೋರು ಈಗ ಹತ್ತು ಲಕ್ಷ ಮಾಡಿದ್ದೀವಿ ಕಾರ್ಮಿಕರ ಹಿತ ಸಾಕಷ್ಟು ಸುಧಾರಣೆ ತಂದಿದ್ವಿ ಮತ್ತು ಜನಕ್ಕೂ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ ಇನ್ನೂ ಸುಧಾರಣೆ ಆಗಬೇಕು ನಮ್ಮ ಪಾಪ್ಯುಲೇಷನ್ಗೆ ಇನ್ನೂ ಹತ್ತು ಸಾವಿರ ಬಸ್ ಬೇಕು ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತಾರಲ್ಲ ಅದೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಈಗಾಗಲೇ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಇದ್ದಾರಮ್ಮ ಈಗ ಆಮೇಲೆ ನಾವು ಹೋಗಿ ಒಂದು ಹದಿಮೂರು ಹದಿನಾಲ್ಕು ರಸ್ತೆ ಬರುತ್ತೆ ಬೆಂಗ್ಳೂರು ಸುತ್ತಲೂ ಇಪ್ಪತ್ತೈದು ಕಿ ಮೂವತ್ತು ಕಿಲೋಮೀಟ್ರ್ವರೆಗೂ ಕೂಡ ಬೆಂಗಳೂರು ಇದೆ ಅವರಿಗೆಲ್ಲ ಮೆಟ್ರೋ ಕೊಡೋಕ್ಕಾಗಲ್ಲ ಎಲ್ಲ ಎಲ್ಲ ಜಾಗದಲ್ಲಿ ಅಲ್ಲೆಲ್ಲ ನಾವು ಬಸ್ಸಸ್ಸೇ ಕೊಡಬೇಕಾಗತ್ತೆ ಸರ್ಕಾರ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಸೌಕರ್ಯಗಳು ಕೊಡಬಹುದು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ದೇಶದಲ್ಲಿ ಅತ್ಯುತ್ತಮ ಸಾರಿಗೆ ಇಲಾಖೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಬಾಚನೂರ ಐನೂರಕ್ಕಿಂತಲೂ ಹೆಚ್ಚು ರಾಜ್ಯ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಹೊಂದಿರತಕ್ಕಂಥ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ದೇಶದಲ್ಲಿ ಒಂದು ವರ್ಷ ಮೂರು ತಿಂಗಳಲ್ಲೇ ನೂರ ಏಳು ಪ್ರಶಸ್ತಿ ಬಂದಿದೆ ಸರ್ ನಮಸ್ಕಾರ ಸರ್ ನಾವು ರಾಣೆಬೆನ್ನೂರಿಂದ ಸರ್ ಮಂಜಯ್ಯ ಅಂತ ಮುನ್ನೂರ ಐವತ್ತು ಕಿಲೋಮೀಟರ್ ಸರ್ ಇಲ್ಲಿಂದ ಈ ಕಾರ್ಯಕ್ರಮ ಇದೆ ಅಂದ ತಕ್ಷಣ ನನಗೆ ನಮ್ಮೂರಲ್ಲಿ ಇರ್ತಕ್ಕಂಥ ಧರ್ಮಸ್ಥಳ ಸಂಘದವರು ಮತ್ತೆ ಶಕ್ತಿ ಸಂಘವ್ರು ಎಲ್ಲ ಕೇಳಿರ್ತೀರ ತಾವು ಮಹಿಳೆಯರೆಲ್ಲ ಕಳಿಸ್ಕೊಟ್ರು ಸರ್ ಒಂದು ವಿನಂತಿ ತಮ್ಮಲ್ಲಿ ಮಾಡಿ ಅಂತ ಏನು ಅಂತಂದ್ರೆ ಸರ್ ಅವ್ರ ಬೇಡಿಕೆ ಏಜ್ ಆದವ್ರು ಸುಮಾರು ಜನ ಇದ್ದಾರೆ ಸರ್ ಇದ್ರದ್ದು ಏನು ತಾವು ಐದು ಯೋಜನೆಗಳನ್ನ ಮಾಡಿದ್ರು ಅದರಲ್ಲಿ ಹೆಚ್ಚಾಗಿ ಮಹಿಳೆಯರಿಗಿರೋದ್ರಿಂದ ತುಂಬಾ ಯಥೆಚ್ವಾಗಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಸರ್ ತುಂಬಾ ಖುಷಿಯಿಂದನೂ ಇದ್ದಾರೆ ಅಲ್ಲಿ ಇರ್ತಕ್ಕಂಥವ್ರು ಗಟ್ಟಿ ಮುಟ್ಟಾಗಿರೋರೆಲ್ಲ ಕೇಳ್ತಿದ್ದಾರೆ ಸರ್ ತಮ್ಮ ನನ್ನ ಫ್ರೀ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ನಾನು ಇನ್ನೂ ಶಕ್ತಿಶಾಲಿಯುತವಾಗಿದ್ದೀನಿ ನಮ್ಮಲ್ಲಿ ಯಾಕೆ ಉದ್ಯೋಗ ನಿರ್ಮಾಣ ಮಾಡ್ತಿಲ್ಲ ನಮ್ಗೆ ಯಾಕೆ ಕೆಲಸ ಕೊಡ್ತಿಲ್ಲ ನಾವು ಇಷ್ಟು ಗಟ್ಟಿ ಇದ್ರು ನಮ್ಮನ್ ಮನೇಲಿ ಕೂರಿಸಿ ಊಟಕ್ಕೆ ನಮ್ಗೆ ಒಂದು ಹೊತ್ತು ಕೆಲಸ ಮಾಡೋ ಶಕ್ತಿ ಕೊಟ್ರೆ ಕೆಲಸ ಮಾಡಕ್ ಇರೋರಿಗೆ ಅನ್ನ ಕೊಡೋ ಶಕ್ತಿ ನನ್ನಲ್ಲಿ ಇದೆ ಇದೇ ಮಂಜು ಇದನ್ನ ದಯವಿಟ್ಟು ಕೇಳಿ ಆ ಲೋಕಕ್ ಅವಕಾಶ ಸಿಕ್ಕರೆ ಅಂತ ಹೇಳ್ಕೊಂಡ್ರು ಉದ್ಯೋಗ ಸೃಷ್ಟಿ ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಸಂವಾದ ಮಾಡ್ತೀವಿ ಸರ್ ಆಗ ನೀ ಪ್ರಶ್ನೆ ಕೇಳಿದ್ರೆ ಸೂಕ್ತ ಅನ್ಸುತ್ತೆ ಶಕ್ತಿಯುತ ಯೋಜನೆ ಯೋಜನೆ ಬೇಕು ಅಂತ ಶಕ್ತಿ ಯಾರು ಅವರೇ ಅಂತ ಉದ್ಯೋಗಗಳು ಸಿಗ್ಬೇಕಾಗಿದ್ರೆ ಹೆಚ್ಚು ಹೆಚ್ಚು ಉದ್ಯಮಿಗಳು ನಮ್ಮ ದೇಶದಲ್ಲಿ ಬರಬೇಕು ರಾಜ್ಯದಲ್ಲಿ ಬರಬೇಕು ಹೊಸ ಹೊಸ ಉದ್ಯಮಿಗಳು ಬರದೇ ಇದ್ರೆ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಈ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗಿದೆ ನಾನೊಂದು ಎರಡು ವರ್ಷಕ್ಕೆ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ರೆಡ್ಡಿ ಜನಸಂಖ್ಯದ ಆವರಣದಲ್ಲಿ ಒಂದು ಉದ್ಯೋಗ ಮೇಳೆ ಮಾಡಿದೆ ಇಪ್ಪತ್ತೈದು ಸಾವಿರ ಜನ ಬಂದಿದ್ದರು ನನಗೆ ಆಶ್ಚರ್ಯ ಆಗೋಯಿತು ಏನು ಈ ಮಟ್ಟದಲ್ಲಿ ನಿರುದ್ಯೋಗ ಇದೆಯಾ ಅಂತ ನಿರುದ್ಯೋಗ ಜಾಸ್ತಿ ಆಗ್ತಾಯಿದೆ ಹೊಸ ಹೊಸ ಉದ್ಯಮಿಗಳು ಬರಬೇಕು ಈಗ ಐ ಟಿ ಪಿ ಎಲ್ ಬಂತಲ್ಲ ನಾನಾಗ ಲಾರ್ಜ್ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಇದ್ದ ಮಿನಿಸ್ಟ್ರ್ ಆಗಿದ್ದೆ ಆಗ ತೊಂಬತ್ತ ಎರಡರಲ್ಲಿ ತೊಂಬತ್ತ್ಮೂರರಲ್ಲಿ ಸಿಂಗಪುರ ಪ್ರಧಾನಮಂತ್ರಿ ಬಂದು ಅದನ್ನು ಶಂಕುಸ್ಥಾಪನೆ ಆ ಐ ಟಿ ಪಿ ಎಲ್ ಒಂದು ಬಂದಿದ್ದರಿಂದ ಆಮೇಲೆ ಅನೇಕ ಐ ಟಿ ಕಂಪ್ನಿಗಳು ಬಂತು ಎಷ್ಟು ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಏಳೆಂಟು ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ ಡೈರೆಕ್ಟಾಗಿ ಇನ್ನು ಇನ್ ಬೇಕಾಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅಲ್ವಾ ಆದ್ದರಿಂದ ಹೆಚ್ಚು ಹೊಸ ಹೊಸ ಉದ್ಯಮಗಳು ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಬರಬೇಕು ಹೊಸ ಹೊಸ ಉದ್ಯಮಿದಾರನ ಬರಬೇಕು ಆವಾಗೇನಾಗುತ್ತೆ ಉದ್ಯ ನಿರುದ್ಯೋಗ ಕಡಿಮೆ ಆಗುತ್ತೆ ದೇಶದಲ್ಲೇ ಜಾಸ್ತಿ ಆಗಿದೆ ನಿರುದ್ಯೋಗಗಳ ಸಂಖ್ಯೆ ಸರ್ ನಮಸ್ಕಾರ ಸರ್ ನೀವು ನಾವು ಹೋರಾಟ ಸಂದರ್ಭದಲ್ಲಿ ನೀವು ನಮ್ಮ ಹತ್ರ ಸರ್ ಓಲಾ ಉಬರ್ ವರ್ತುಪಡಿಸಿ ನಾವೇ ಒಂದು ಆ ಪ್ರಚನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ ಅದು ಯಾವ ಹಂತದಲ್ಲಿ ಇದೆ ಅದು ಯಾವಾಗ ಆಗುತ್ತದೆ ನಿಮ್ಮ ಬೇಡಿಕೆಗಳಲ್ಲಿ ಬಹುತೇಕ ಬೇಡಿಕೆಗಳೆಲ್ಲ ಕೊಟ್ಟಿದ್ದೀನಿ ಆಮೇಲೆ ಇದು ಕೂಡ ಆಗಿದೆ ಯಾವುದೋ ಬೋರ್ಡ್ ಬೋರ್ಡ್ ಕೂಡ ಆಗಿದೆ ಬೋರ್ಡ್ಗೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಹಣ ಬರುತ್ತೆ ಅದನ್ನು ಆ ಬೋರ್ಡಿಂದ ಏನೇನು ಆಗಬೇಕು ಅದು ಕೂಡ ಮಾಡ್ತೀವಿ ಆಮೇಲೆ ಆ್ಯಪ್ ಒಂದು ರೆಡಿ ಆಗ್ತಾ ಇದೆ ಅದೊಂದು ಸ್ವಲ್ಪ ನಿಧಾನ ಆಯಿತು ಅದೊಂದು ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ರೆಡಿ ಸರ್ ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಶಕ್ತಿಯುತ ಯೋಜನೆಯ ಮೂಲಕ ಶಕ್ತಿಯುತ ಕರ್ನಾಟಕವನ್ನು ಯಾವ ರೀತಿಯಾಗಿ ರೂಪಿಸಬಹುದು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ ಮಾನ್ಯ ಸಚಿವರಾಗಿರುವಂತಹ ಅವರು ಅವರಿಗೆ ಪುಟ್ಟ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ಡಿ ಪಿ ಸತೀಶ್ ಸರ್ ಹಾಗೆ ಹರಿಪ್ರಸಾದ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲ ರಾಜ್ಯವರಾದ ಚಪ್ಪಾಳಿಯೊಂದಿಗೆ ಇಷ್ಟು ಹೊತ್ತು ತಮ್ಮ ಬಿಸಿ ಸ್ಕೆಡ್ಯೂಲ್ ನಡುವೆಯೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದೆ ಇನ್ನು ಅಜೆಂಡಾ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ಅವರು ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ದಯಮಾಡಿ ಅದನ್ನು ಸ್ವೀಕರಿಸಬೇಕು